ಆಗ್ತೈತೆ, ರೆಕಾರ್ಡ್ ಆಗ್ತಾ ಇದೆ. ಆದ್ರಿಂದ ದುಃಖೇಶು ಅನುದ್ವಿಗ್ನ ಮನಃ, ಸುಖೇಶು ವಿಗತ ಸ್ಪೃಹ, ವೀತ ರಾಗ ಭಯ ಕ್ರೋಧ, ಸ್ಥಿತದೀಹಿ ಮುನಿ ರುಚ್ಯತೆ. ಯಾರನ್ನ ಅಪರೋಕ್ಷ ಜ್ಞಾನಿಗಳು ಅಂತ ಕರಿಬೇಕು? ಇನ್ನು ಸುಮಾರು 2-3 ಶ್ಲೋಕಗಳಲ್ಲಿ ಅಪರೋಕ್ಷ ಜ್ಞಾನಿಗಳ ಲಕ್ಷಣವನ್ನೇ ಹೇಳುತ್ತಾರೆ. ಮುಂದೆ ಕೃಷ್ಣ ಹೇಳ್ತಾ ಇದ್ದಾನೆ ಏನದು ಅಂತ ಹೇಳಿದ್ರೆ, ದುಃಖೇಶು ಅನುದ್ವಿಗ್ನ ಮನಃ. ನಮಗೆ ಜೀವನದಲ್ಲಿ ಸಹಜ ದುಃಖ ಸುಖ ಎರಡೂ ಕೂಡ ಮೇಲಿಂದ ಮೇಲೆ ಬರ್ತಾ ಇರ್ತಾವೆ. ಅದಕ್ಕೆ ಹೇಳೋದುಂಟಲ್ಲ, ಸುಖ ದುಃಖ ಎರಡೂ ಕೂಡ ಒಂದೇ ನಾಣ್ಯದ ಎರಡು ಮುಖಗಳಿದ್ದ ಹಾಗೆ. ಹಾಗಾಗಿ ಸುಖದ ಹಿಂದೆ ದುಃಖ ಇರುತ್ತೆ, ದುಃಖದ ಹಿಂದೆ ಸುಖ ಇರುತ್ತೆ. ಹಾಗಾಗಿ ದುಃಖೇಶು, ದುಃಖ ಬಂದಾಗ ಅನುದ್ವಿಗ್ನ, ನಮ್ಮ ಹೇಗಿರಬೇಕು ನಮ್ಮ ಮನಸ್ಸು? ಉದ್ವಿಗ್ನತೆಗೆ ಒಳಗಾಗಬಾರದು, ಉದ್ವೇಗಕ್ಕೆ ಒಳಗಾಗಬಾರದು. ಏನೋ ಹೈಪರ್ ಟೆನ್ಷನ್ ಮಾಡಿಕೊಂಡು ಎಲ್ಲ ಬಿ ಪಿ ಎಲ್ಲ ಲೋ ಆಗಿ ಕೆಲವೊಮ್ಮೆ ಹೈ ಆಗಿ ಆ ರೀತಿ ಏನು ಮನಸ್ಸಿನಲ್ಲಿ ಯಾವುದೇ ರೀತಿಯಾದ ಉದ್ವೇಗಗಳನ್ನ ನಾವು ತಂದ್ಕೊಳ್ಬಾರದು. ದುಃಖ ಬಂದಾಗ ಸಹನೆ ಬೇಕು, ತಾಳ್ಮೆ ಬೇಕು. ಅದು ಅಪರೋಕ್ಷ ಜ್ಞಾನಿಗಳಲ್ಲಿರುತ್ತೆ, ನಮ್ಮಂಥವರಲ್ಲಿ ಇರೋದಿಲ್ಲ. ಅಲ್ಲ, ದುಃಖೇಶು ಅನುದ್ವಿಗ್ನ ಮನಃ, ಸುಖೇಶು ವಿಗತ ಸ್ಪೃಹ. ಸ್ಪೃಹ ಸ್ಪೃಹ ಅಂದ್ರೆ ಇಚ್ಛೆ, ಸುಖೇಶು ಅಂದ್ರೆ ಸುಖ ವಿಷಯ ಪದಾರ್ಥೇಶು, ವಿಷಯ ಸುಖೇಶು ಅಂತ ಅರ್ಥ ಮಾಡ್ತಾರೆ. ವಿಷಯ ಪದಾರ್ಥಗಳಿಂದ ಬರುವ ಸುಖಗಳಲ್ಲಿ ಸ್ಪೃಹ ಅಂದ್ರೆ ಇಚ್ಛೆ ಬೇಡ. ದುಃಖ ಬಂದಾಗ ನಾವು ಉದ್ವೇಗಕ್ಕೊಳಗಾಗಬಾರದು, ವಿಷಯ ಪದಾರ್ಥಗಳ ಸುಖಕ್ಕೆ ಇಚ್ಛೆ ಪಡಬಾರದು. ಇದು ಅಪರೋಕ್ಷ ಜ್ಞಾನಿಗಳ ಲಕ್ಷಣ. ಎಲ್ಲಿ? ಹಾ, ವಿಗತ ಸ್ಪೃಹ ಯಸ್ಮಾತ್ ವಿಶೇಷೇಣ ಗತ ಅಂದ್ರೆ ವಿಗತ ಅಂದ್ರೆ ನಿರ್ಗತ ಅಂತ ಅರ್ಥ. ಯಾರಿಗೆ ಯಾರಿಂದ ಸ್ಪೃಹ ಇಚ್ಛೆಯು ಹೋಗಲ್ಪಟ್ಟಿದೆಯೋ ಅವನು ವಿಗತ ಸ್ಪೃಹ ಅಂತ ಕರೆಸ್ಕೊಳ್ತಾನೆ. ಬಹುರಿಹಿ ಸಮಾಸ ಆದ್ದರಿಂದ ಅನ್ಯ ಪದಾರ್ಥ ಪ್ರಧಾನ ಆಗತ್ತೆ. ಹಾಗೆ ಇನ್ನೊಂದು ಲಕ್ಷಣ, ವೀತ ರಾಗ ಭಯ ಕ್ರೋಧ. ನಮಗೆ ಇದು ಅಷ್ಟೆ, ರಾಗ ಅಂದ್ರೆ ಆಸೆ, ರಾಗ ಶಬ್ದಕ್ಕೆ ಇಚ್ಛೆ ಅಂತ ಅರ್ಥ. ಎಲ್ಲಾ ವಿಧವಾದ ಇಚ್ಛೆಗಳು ಆಗಬಹುದು. ಭಯ ಕ್ರೋಧ ಇಷ್ಟು ಕೂಡ ಕಳ್ಕೊಂಡಿರಬೇಕು. ಆಯ್ತಾ, ಇಂಥವನನ್ನ ಸ್ಥಿತಧೀಹಿ ಅಂದ್ರೆ ಅಪರೋಕ್ಷ ಜ್ಞಾನಿ ಅಂತ ಕರೀತಾರೆ. ಅವನ ಧೀ ಅಂದ್ರೆ ಬುದ್ಧಿ, ಆಯ್ತಾ, ಅವನ ಬುದ್ಧಿ ಅದು ಸ್ಥಿತ, ಒಂದೇ ರೀತಿಯಾಗಿರುತ್ತೆ, ಏಕಪ್ರಕಾರವಾಗಿರುತ್ತೆ. ನಮ್ಮ ಬುದ್ಧಿ ಆಗಲ್ಲ, ಒಂದು ಕ್ಷಣ ಹೀಗಿರುತ್ತೆ, ಇನ್ನೊಂದು ಕ್ಷಣ ಆಗಿರುತ್ತೆ. ಆದರೆ ಅಪರೋಕ್ಷ ಜ್ಞಾನಿಗಳ ಬುದ್ಧಿ ಹಾಗಲ್ಲ, ಅವರದ್ದು ಸ್ಥಿತವಾದ ಬುದ್ಧಿ, ಸ್ಥಿರವಾದ ಬುದ್ಧಿ. ಆದ್ದರಿಂದ ಸ್ಥಿತಧೀಹಿ ಅನ್ನೋ ಶಬ್ದಕ್ಕೆ ಅಪರೋಕ್ಷ ಜ್ಞಾನಿ ಇತ್ಯರ್ಥ. ಹ್ರಿ ಅಂದ್ರೆ ಬುದ್ಧಿ ಅಲ್ಲ, ಹ್ರಿ ಅಂದ್ರೆ ನಾಚಿಕೆ, ಧೀ ಅಂದ್ರೆ ಬುದ್ಧಿ. ಬುದ್ಧಿರ್ಮನೀಷಾಧಿಷಣ ಧೀ ಪ್ರಜ್ಞಾ ಶೇಮು ಶ್ರೀಮತಿ. ಇದಿಷ್ಟು ಕೋಶ ಬುದ್ಧಿ. ಧಿಯೋ ಯೋನ ಪ್ರಚೋದಯಾತ್ ಧೀಹಿ ಧಿಯೋ ಧಿಯ. ಧೀ ಶಬ್ದಕ್ಕೆ ಇದು ಕೋಶ, ಇದಿಷ್ಟು ಹೇಳಬೇಕು. ಬುದ್ಧಿ ಮನೀಷಾ ಧಿಷಣ ಧೀ ಪ್ರಜ್ಞಾ ಶೇಮುಷಿ, ಇಷ್ಟರ್ಥ ಇದೆ. ಇದಿಷ್ಟು ಎಲ್ಲ ಪರ್ಯಾಯ ಪದಗಳು, ಇವೆಲ್ಲವೂ ಕೂಡ ಧೀ ಅನ್ನೋದಕ್ಕೆ ಇಷ್ಟು ಪರ್ಯಾಯ ಪದಗಳು. ಆಯ್ತಾ, ಹೌದೌದು, ಅದೇ ಅರ್ಥ ನೋಡೋಣ, ಈಗ ಬಿಡಿಸ್ತಾರೆ ಇವಾಗ. ಆಯ್ತಾ, ಆದ್ರಿಂದ ಯಾರಿಗೆ ದುಃಖ, ಯಾರು ದುಃಖ ಬಂದಾಗ ಉದ್ವೇಗಕ್ಕೊಳಗಾಗೋದಿಲ್ಲವೋ, ಸುಖದ ವಿಷಯದಲ್ಲಿ ಯಾರು ಅಪೇಕ್ಷೆಯನ್ನ ಪಡೋದಿಲ್ಲವೋ, ಆ ಕಾಮ ಕ್ರೋಧ ಮತ್ತೆ ಭಯ ಇವುಗಳನ್ನ ಯಾರು ಕಳ್ಕೊಂಡಿರ್ತಾರೆಯೋ ಇವರನ್ನ ಅಪರೋಕ್ಷ ಜ್ಞಾನಿಗಳು ಅಂತ ಕರೀರಿ. ಇದು ಸಾಮಾನ್ಯವಾಗಿ ನಾವು ಶ್ಲೋಕಕ್ಕೆ ಮೇಲ್ನೋಟಕ್ಕೆ ಅರ್ಥ ಮಾಡ್ಕೊಳ್ತಕ್ಕಂಥದ್ದು. ಆಯ್ತಾ, ಅಷ್ಟೇ, ಏನು ವ್ಯತ್ಯಾಸ ಇಲ್ಲ. ದುಃಖೇಶು ಅನುದ್ವಿಗ್ನ ಮನಃ, ಸುಖೇಶು ವಿಗತ ಸ್ಪೃಹ, ವೀತರಾಗ ಭಯ ಕ್ರೋಧ, ಸ್ಥಿತಧೀಹಿ ಮುನಿಹಿ ಸ್ಥಿತಧೀಹಿ ಉಚ್ಯತೆ. ಸ್ಥಿತಧೀಹಿ ಮುನಿರುಚ್ಯತೆ. ಆಯ್ತಾ, ಇಂಥ ಜ್ಞಾನಿ ಅವನೇನು ಇಂಥವನು ಅಪರೋಕ್ಷ ಜ್ಞಾನಿ ಅಂತ ಕರೆಸ್ಕೊಳ್ತಾನೆ. ಆಯ್ತಾ, ಮುನಿಹಿ ಸ್ಥಿತಧೀಹಿ ಉಚ್ಯತೆ, ಅಲ್ಲಿ ಮಾತ್ರ ಹಿಂದೆ ಮುಂದೆ ಮಾಡಿಕೊಳ್ಬೇಕು, ಉಳಿದಂತೆ ಎಲ್ಲ ಅನ್ವಯ ಸಾಧಾರಣವಾಗಿದೆ. ಹೌದು, ಮುನಿಹಿ ಸ್ಥಿತಧೀಹಿ ಉಚ್ಯತೆ. ಇಂಥ ಮುನಿ ಶಬ್ದಕ್ಕೆ ಜ್ಞಾನಿ ಅಂತ ಅರ್ಥ. ಇಂಥ ಜ್ಞಾನಿಯೋ ಅಪರೋಕ್ಷ ಜ್ಞಾನಿ ಅಂತ ಕರೆಸ್ಕೊಳ್ತಾನೆ.
ಇಂಥ ವ್ಯಕ್ತಿಯು ಅಪರೋಕ್ಷ ಜ್ಞಾನಿ ಅಂತ ಕರೆಸ್ಕೊಳ್ತಾನೆ, ಸ್ಥಿತ ಪ್ರಜ್ಞ ಅಂತ ಕರೆಸ್ಕೊಳ್ತಾನೆ. ಹಿಂದಿನ ಶ್ಲೋಕದಲ್ಲಿ ಏನ್ ಹೇಳಿದ್ದಿವಾಗ, 55ನೇ ಶ್ಲೋಕದಲ್ಲಿ ಹೇಳುವಾಗ ಪ್ರಜಹಾತಿ ಯದಾ ಕಾಮಾನ್ ಅಂತ ಹೇಳಿದ ಕೃಷ್ಣ ಒಂದು ಮಾತು ಅಲ್ವಾ. ಯಾವಾಗ ಕಾಮನೆಗಳನ್ನ ಬಿಡ್ತೀರೋ, ಅಲ್ಲಿ ಕಾಮ ಶಬ್ದಕ್ಕೆ ಏನರ್ಥ ಅರ್ಥ ಮಾಡಿದ್ವಿ, ಕೇವಲ ಕಾಮ ಶಬ್ದಕ್ಕೆ ಒಂದೇ ಅರ್ಥ ಮಾಡಬಾರದು, ಉಪಲಕ್ಷಣತೆಯ ಕ್ರೋಧಾದಿಗಳನ್ನು ಕೂಡ ಇಟ್ಕೊಳ್ಬೇಕು ಆಯ್ತಾ. ಹಾಗಾಗಿ ಕಾಮ ಕ್ರೋಧ ಲೋಭ ಮೋಹ ಮದ ಮಾತ್ಸರ್ಯಗಳನ್ನು ಬಿಡಬೇಕು ಅಂತ ಅರ್ಥ. ಹಾಗಾದ್ರೆ ಕಾಮ ಶಬ್ದದಿಂದ ಉಪಲಕ್ಷಿತವಾದ ದೋಷಾಂತರಗಳಿವೆಲ್ಲವೂ ಕೂಡ, ಕ್ರೋಧಾದಿಗಳೆಲ್ಲವೂ ಕೂಡ ಕಾಮ ಶಬ್ದದಿಂದ ಉಪಲಕ್ಷಿತವಾದ ದೋಷಾಂತರಗಳು, ಅವುಗಳನ್ನು ಕೂಡ ತ್ಯಾಗ ಮಾಡಬೇಕು. ಅದನ್ನ ಮುಂದಿನ ಮೂರು ಶ್ಲೋಕದಲ್ಲಿ ಕೃಷ್ಣ ತಿಳಿಸ್ಕೊಡ್ತಾ ಇದ್ದಾನೆ ಅಂತ. ಮುಂದಿನ ಮೂರು ಶ್ಲೋಕದಲ್ಲಿ ಏನ್ ಹೇಳುತ್ತಾ ಇದೆ ಅನ್ನೋದನ್ನ ರಾಯರನ್ನು ತಿಳಿಸಿಕೊಟ್ರು ಆಯ್ತಾ. ಅದನ್ನೇ ಸ್ಪಷ್ಟಪಡಿಸ್ತಾ ಇದ್ದಾರೆ. ದುಃಖೇಶು ಇದಿ, ದುಃಖೇಶು ಅನುದ್ವಿಗ್ನ ಮನಃ. ದುಃಖೇಶು ಅಂದ್ರೆ ದುಃಖೇಶು ಪ್ರಾಪ್ತೇಶು ಸತ್ಸು, ಸತಿಸಪ್ತಮಿ ಅದು. ದುಃಖವು ಪ್ರಾಪ್ತವಾಗುತ್ತಿರಲು, ದುಃಖ ಅಂದ್ರೆ ಒಂದೇ ದುಃಖ ಅಲ್ಲಲ್ಲ, ಮೇಲಿಂದ ಮೇಲೆ ಅನೇಕ ದುಃಖಗಳು ಬರ್ತಾ ಇರ್ತಾವೆ, ಅದಕ್ಕೆ ದುಃಖೇಶು ಅಂತ ಬಹುವಚನವನ್ನ ಕೊಟ್ಟದ್ದು. ದುಃಖೇಶು ಪ್ರಾಪ್ತೇಶು ಅನುದ್ವಿಗ್ನಂ, ಏನದ ಹಾಗಂದ್ರೆ ಕ್ಷಾಂತಂ ಮನಃ ಯಸ್ಯ, ವಾ ಉದ್ವೇಗಕ್ಕೆ ನಮ್ಮ ಮನಸ್ಸು ಒಳಗಾಗಬಾರದು. ಹಾಗೆಯೇ ಸಹ ಅದರಲ್ಲೂ ಕೂಡ ಬಹುವ್ರೀಹಿ ಸಮಾಸವನ್ನೇ ಮಾಡ್ತಾ ಇದ್ದಾರೆ. ದುಃಖೇಶು ಅನುದ್ವಿಗ್ನಂ ಮನಃ, ಕ್ಷಾಂತ ಅಂದ್ರೆ ನಮ್ಮ ಮನಸ್ಸು ಉದ್ವೇಗಕ್ಕೆ ಒಳಗಾಗದಿರುವಂತೆ, ಯಾರ ಮನಸ್ಸು ಉಂಟೋ ಅವನನ್ನ ಅನುದ್ವಿಗ್ನ ಮನಸ್ಸುಳ್ಳವ ಅಂತ ಕರೀತಾರೆ. ಅನುದ್ವಿಗ್ನ ಮನಃ, ಅನುದ್ವಿಗ್ನಂ ಮನಃ ಯಸ್ಯ ಸಹ ಅನುದ್ವಿಗ್ನ ಮನಃ. ವಾಸ್ತವಿಕವಾಗಿ ಮನಸ್ಸು ಯಾವ ಶಬ್ದ, ಯಾವ ಲಿಂಗ? ಮನಃ ಮನಸಿ ಮನಾಂಸಿ ನಪುಂಸಕಲಿಂಗ, ಸಮಾಸ ಮಾಡಿದರೆ ಪುಲಿಂಗ ಆಗತ್ತೆ ಅಲ್ವಾ. ಅನುದ್ವಿಗ್ನಂ ಮನಃ ಯಸ್ಯ ಸಹ ಏನಂತ ಮಾಡಿದ್ವಿ, ಅನುದ್ವಿಗ್ನ ಮನಃ ಪುಲಿಂಗ ಆಯ್ತು. ಮನಃ ಮನಸೌ ಮನಸಃ, ಸುಮನಃ ಸುಮನಸೌ ಸುಮನಸಃ, ಸುಮನಸ್ ಶಬ್ದ ನಡೆಸ್ತೀವಲ್ಲ ಹಾಗೆ. ಮನಃ ಮನಸಿ ಮನಾಂಸಿ, ವಾಸ್ತವಿಕವಾಗಿ ಮನಃಶಬ್ದ ನಪುಂಸಕಲಿಂಗ ಆದರೂ ಕೂಡ ಸಮಾಸ ಆದಾಗ ಅದು ಪುಲ್ಲಿಂಗ ಆಗಿಬಿಡುತ್ತೆ. ವಿಶೇಷಣ ಆಗುತ್ತಲ್ಲ, ಅದು ಅನುಗುಣವಾಗಿ ಲಿಂಗ ಬದಲಾವಣೆ ಆಗತ್ತೆ. ಹಾಗಾಗಿ ಯಾಕೆ ಅಂದ್ರೆ ಮುನಿ ಅಲ್ವಾ, ಸ್ಥಿತಧೀಹಿ ಮುನಿಹಿ, ಹಾಗಾಗಿ ಮುನಿಗೆ ವಿಶೇಷಣವಾದ್ದರಿಂದ ಅನುದ್ವಿಗ್ನ ಮನಃ ಕಹ ಮುನಿಹಿ, ಅದರಿಂದ ಸಮಾಸವಾದಾಗ ಅದು ಪುಲ್. ಹೌದು, ಮನಃ ಮನಃ ಮನಸ್ಸು ಮನಸಃ, ಮನಸ್ಸು ಶಬ್ದ ಅದು ಏಕವಚನ ಇದೆ. ಯಾಕಂದ್ರೆ ಮುನಿಹಿ ಅಲ್ಲೂ ಏಕವಚನ ಇದೆಯಲ್ವಾ, ವಿಶೇಷ ಏಕವಚನದಲ್ಲಿದ್ಮೇಲೆ ವಿಶೇಷಣವು ಕೂಡ ಏಕವಚನದಲ್ಲೇ ಇರಬೇಕು, ಅದೇ ವಿಭಕ್ತಿಯಲ್ಲೇ ಇರಬೇಕು. ಮುನಿಹಿ ಶಬ್ದ ಪ್ರಥಮ ವಿಭಕ್ತಿ ಏಕವಚನದಲ್ಲಿದೆ, ಆದ್ದರಿಂದ ವಿಶೇಷಣವಾದ ಉಳಿದ ಶಬ್ದಗಳು ಕೂಡ ಪ್ರಥಮ ಏಕವಚನದಲ್ಲೇ ಇರಬೇಕು. ಮನಃ ಮನಸೌ ಮನಸಃ, ಅಲ್ಲ ಮನಶ್ಶಬ್ದನೇ, ಮನಶ್ಶಬ್ದ ಸಕಾರ ಅಂತಹ ಪುಲ್ಲಿಂಗ, ಅಲ್ಲಿ ಬರೀ ಮನಸ್ಶಬ್ದ ಅಂತ ಹೇಳಬಾರದು ಆಯ್ತಾ. ಅನುದ್ವಿಗ್ನ ಮನಸ್ಶಬ್ದ ಅಂತ ಹೇಳಬೇಕು. ಕೇವಲ ಮನಶ್ಶಬ್ದ ಅಂತ ಮನಶ್ಶಬ್ದ ಪುಲ್ಲಿಂಗ ಆಗೋದಿಲ್ಲ ಆಯ್ತಾ, ನಪುಂಸಕಲಿಂಗ ಆಗುತ್ತೆ. ಇದು ಪುಲ್ಲಿಂಗ ಆಗಬೇಕಾದ್ರೆ ಸಕಾರ ಅಂತಹ ಪುಲ್ಲಿಂಗ ಅನುದ್ವಿಗ್ನ ಮನಸ್ಶಬ್ದ ಅಂತಾನೆ ಹೇಳಬೇಕು. ಸಮಾಸ ಆದಾಗಟ್ಟೆ ಅದು ಪುಲ್ಲಿಂಗ ಆಗತ್ತೆ ಆಯ್ತಾ. ಸುಮನಸ ಶಬ್ದವತ್ ಅಂತ ಬರ್ಕೊಳ್ಳಿ, ಸುಮನಃ ಸುಮನಸೌ ಸುಮನಸಃ ಇತಿವತ್, ಸರಿನಾ. ಹಾಗೆ ಇದರ ಕೆಲವೊಂದು ಕಡೆ ಕೆಲವೊಂದು ಶಬ್ದಗಳಿಗೆ ಲಿಂಗ ಮಾತ್ರ ವ್ಯತ್ಯಾಸ ಆಗುತ್ತೆ ಆಯ್ತಾ. ಆಮೇಲೆ ಕೆಲವೊಂದು ಶಬ್ದಗಳಿಗೆ ಅಂತಗಳು ವ್ಯತ್ಯಾಸ ಆಗ್ತವೆ. ಈ ಉದಾಹರಣೆಗೆ ರಾಜನ್ ಶಬ್ದ ಅಲ್ವಾ, ರಾಜನ್ ಶಬ್ದ ನಕಾರ ಅಂತ, ಅದೇ ಸಮಾಸ ಆದರೆ ಅಕಾರ ಅಂತ ಆಗಿಬಿಡುತ್ತೆ. ಕೇವಲ ರಾಜ ರಾಜಾನೋ ರಾಜಾನಹ ನಡೆಸ್ತೇವೆ, ಅದೇ ಮಹಾರಾಜ ಶಬ್ದ ನಡೆಸಿರಿ ಅಂದ್ರೆ ಮಹಾರಾಜ ಮಹಾರಾಜೌ ಮಹಾರಾಜಾ, ಮಹಾಂಶ್ಚಾಸೌ ರಾಜಾಚ ಮಹಾರಾಜ, ಸಮಾಸ ಆಯಿತು, ಅದು ಅಕಾರ ಅಂತ ಆಯಿತು, ರಾಮಶಬ್ದದಂತೆ ನಡೆಸಬೇಕಾಗುತ್ತೆ. ಹೀಗೆ ಹೀಗೆ ಸಮಾಸ ಆದಾಗ ಇದರಿಂದ ವ್ಯತ್ಯಾಸಗಳು ಲಿಂಗ ಮತ್ತೆ ಅಂತಗಳೆಲ್ಲವೂ ಕೂಡ ವ್ಯತ್ಯಾಸ ಆಗ್ತಾ ಇರ್ತವೆ. ಆದ್ದರಿಂದ ದುಃಖೇಶು ಪ್ರಾಪ್ತೇಶು ಸತ್ಸು
ಅನುದ್ವಿಗ್ನಂ ನಾಮ ಕ್ಷಾಂತಂ ಮನಃ ಯಸ್ಯ ಸಹ ಅನುದ್ವಿಗ್ನ ಮನಃ. ಹಾಗೆ ಸುಖೇಶು ವಿಗತ ಸ್ಪೃಹ ಅಂತ ಹೇಳಿದ್ರೆ ಸುಖೇಶು ನಾಮ ಸುಖೇಶು ವಿಷಯೇ, ಸುಖಕ್ಕೆ ಕಾರಣವಾದ ವಿಷಯ ಪದಾರ್ಥಗಳಲ್ಲಿ ಇಚ್ಛೆ ಬೇಡ. ನಾವೇನಿವತ್ತು ಎಲ್ಲಾ ಪದಾರ್ಥಗಳ ಬಗ್ಗೆ ನಾವು ಅಪೇಕ್ಷೆಯನ್ನು ಪಡ್ತಾ ಇದ್ದೇವೆ, ಆ ಇಚ್ಛೆ ಬೇಡ. ಸುಖೇಶು ವಿಗತ ಸ್ಪೃಹ ಏನದು? ಆಮೇಲೆ ವೀತರಾಗ ಭಯ ಕ್ರೋಧ ಅಂತ ಹೇಳಿದ್ರು. ರಾಗ ಇಚ್ಛೆ, ಯಾವುದರಲ್ಲಿ ಇಚ್ಛೆ? ಅಹಿತವಾದದ್ದರಲ್ಲಿ ಇಚ್ಛೆ, ಹಿತವಾದದ್ದರಲ್ಲಿ ಇಚ್ಛೆ ಇಲ್ಲ. ಅಶೋಭನೆ ಶೋಭನಾಧ್ಯಾಸ, ಅಹಿತವಾದದ್ದರಲ್ಲಿ ಇಚ್ಛೆ ಪಡುವಿಕೆ, ಅದನ್ನೇ ರಾಗ ಅಂತ ಕರೀತಾರೆ. ಎಷ್ಟು ಎಂಥ ಒಳ್ಳೆ ಅರ್ಥ ಕೊಟ್ರು ನೋಡ್ರಿ. ಇದನ್ನ ಶ್ರೀಮದ್ ಗೀತಾ ಭಾಷ್ಯದಲ್ಲಿ ಇದನ್ನು ಉಲ್ಲೇಖ ಮಾಡುತ್ತಾರೆ. ಅದಕ್ಕೆ ಹೇಳುವಾಗ ಅಶೋಭನೆ ಶೋಭನಾಧ್ಯಾಸ, ಅಧ್ಯಾಸ ಶಬ್ದಕ್ಕೆ ಭ್ರಮೆ ಅಂತ ಅರ್ಥ. ಅಹಿತವಾದದ್ದನ್ನ ಹಿತ ಅಂತ ತಿಳಿದುಕೊಂಡು ನಾವು ಹೊರಟಿದ್ದೇವೆ. ಯಾಕೆ? ಅದಕ್ಕೆ ಶ್ರೀಮದ್ ಆಚಾರ್ಯ ಹೇಳುವಾಗ ಈ ಸಂಸಾರವನ್ನೇ ಅಸಾರ ಅಂತ ಹೇಳಿಬಿಟ್ಟು. ಅಸಾರೇ ಖಲು ಸಂಸಾರೇ ಸಾರಮೇಕಂ ನಿರೂಪಿತಂ ಸಮಸ್ತ ಲೋಕನಾಥಸ್ಯ ಸಾರಂ ಆರಾಧನಂ ಹರೇಹೇ. ಕೃಷ್ಣಾಮೃತ ಮಹಾರಣ ಮಧ್ಯೆ ಮಾತಲ್ವ ಇದು. ಹಾಗಾಗಿ ನಾವು ಏನ್ ತಿಳ್ಕೊಂಡಿದ್ದೇವೆ? ಅಸಾರ ಅಶೋಭನವಾದದ್ದು ಆಯ್ತಾ. ಅಶೋಭನೆ ಶೋಭನಾಧ್ಯಾಸ, ಇದು ಅಶೋಭನ, ಇದು ಮಂಗಳಕರ ಅಲ್ಲ. ಯಾವುದು ಮಂಗಳಕರ ಅಲ್ಲವೋ ಅಂದರೆ ಯಾವುದು ಅಹಿತವೋ, ಅಹಿತವಾದದ್ದರಲ್ಲಿ ಹಿತದ ಭ್ರಮೆ ಹೊರತು ಹಿತ ಅಲ್ಲ, ಹಿತದ ಭ್ರಮೆ. ಭ್ರಮೆ ಎಂದ್ರೇನು? ಹಗ್ಗ ಕಾಣಿಸ್ತಾ ಇದೆ, ಹಗ್ಗವನ್ನ ಹಾವು ಅಂತ ತಿಳಿದುಕೊಳ್ಳುವುದು. ರಜ್ಜುಂ ದೃಷ್ಟ್ವಾ ಸರ್ಪ ಅಂತ ಪ್ರಯೋಗ ಮಾಡುದು. ಆ ಹಗ್ಗವನ್ನ ನೋಡಿ ಹಾವು ಅಂತ ಭ್ರಮೆ ಬಂತು. ಹಾಗೆ ಲೋಕದಲ್ಲಿಯೂ ಕೂಡ ಅಶೋಭನೆ ಶೋಭನಾಧ್ಯಾಸ, ಅಹಿತವಾದದ್ದರಲ್ಲಿ ಹಿತವಾದದ್ದು ಅಂತ ಭ್ರಮೆ ಪಡೋದಿದೆಯಲ್ಲ, ಅದನ್ನೇ ರಾಗ ಅನ್ನುವ ಶಬ್ದದಿಂದ ಕರೀತಾ ಇದ್ದಾರೆ. ಇಂಥ ರಾಗ ಹೋಗಬೇಕು, ಇಂಥ ರಾಗ ಹೋಗಬೇಕು. ರಾಗ ಭಯ ಕ್ರೋಧಾಹ ವೀತಾಹ, ವೀತಾಹ ರಾಗ ಭಯ ಕ್ರೋಧಾಹ ಯಸ್ಮಾತ್ ಸಹ ವೀತ ರಾಗ ಭಯ ಕ್ರೋಧಾಹ ಸಹ ತಥಾ ತಾದೃಶಃ ಮುನಿಹಿ ಸ್ಥಿತದೀಹಿ ಉಚ್ಯತೆ. ಇಂಥ ಜ್ಞಾನಿಯು ಅಪರೋಕ್ಷ ಜ್ಞಾನಿ ಅಂತ ಕರೆಸ್ಕೊಡ್ತಾನೆ. ಯಾರಿಗೆ ರಾಗ, ರಾಗ ಅಂದ್ರೆ ರಾಗ ಶಬ್ದಕ್ಕೆ ಇದೆಲ್ಲ ಮರಿ ಕೊಡುದು, ಸ್ಪೆಷಲ್ ಅರ್ಥಗಳನ್ನ ಸೂಚನೆ ಮಾಡ್ತಾ ಇದ್ದಾರೆ. ಕೇವಲ ರಾಗ ಅಂದ್ರೆ, ರಾಗ ಅಂದ್ರೆ ನಮ್ಮ ಸಂಗೀತದ ರಾಗ ಅಷ್ಟೇ ಗೊತ್ತು ಜಯಂತ್ ಅವರಿಗೆ. ಆಯ್ತಾ, ರಾಗ ಅಂದ್ರೆ ಪ್ರೀತಿ. ಲೋಕದಲ್ಲಿ ಬೆಳೆಸೋದಾದ್ರೆ ರಾಗ ಶಬ್ದಕ್ಕೆ ಪ್ರೀತಿ ಅಂತ ಅರ್ಥ. ಹಾಗಾದ್ರೆ ರಾಗ ಶಬ್ದಕ್ಕೆ ಶಾಸ್ತ್ರೀಯವಾಗಿ ಹೇಳೋದಾದ್ರೆ ಇಚ್ಛೆ ಅಂತ ಅರ್ಥ. ಅದು ಎಂಥ ಇಚ್ಛೆ? ಅಶೋಭನೆ ಶೋಭನೇಚ್ಛಾ ರಾಗ, ಅಹಿತವಾದದ್ದರಲ್ಲಿ ಹಿತ ಅನ್ನುವ ಭ್ರಮೆಯನ್ನ ನಾವು ಪಡ್ತೇವಲ್ಲ, ಅದನ್ನೇ ರಾಗ ಶಬ್ದದಿಂದ ಕರೀತಾ ಇದ್ದಾರೆ. ಇಂಥ ರಾಗವನ್ನ ಇಟ್ಕೊಳ್ಳೋದಿಲ್ಲ. ಜ್ಞಾನಿಗಳಿಗೆ ಸರಿಯಾಗಿ ಗೊತ್ತಿರುತ್ತೆ ಅವರಿಗೆ ಅಲ್ವಾ, ಯಾವುದು ಹಿತ ಯಾವುದು ಅಹಿತ. ನಮಗೆ ನಾವು ತಿನ್ನೋ ಪದಾರ್ಥದಲ್ಲಿ ನಮಗೆ ಹಿತ ಯಾವುದು ಅಹಿತ ಯಾವುದು ಅಂತ ಗೊತ್ತಾಗೋದಿಲ್ಲ. ನಮ್ಮ ಹೊಟ್ಟೆಗೆ ನಾವು ಆಹಾರ ತಗೊಳ್ತಾ ಇರ್ತೇವೆ, ತಿನ್ನುವಾಗ ಹಾಕಿದ್ದನ್ನೆಲ್ಲ ತಿಂತಾ ಇರ್ತೇವೆ ನಾವು. ಇದು ನನ್ನ ದೇಹಕ್ಕೆ ಹಿಡಿಸುತ್ತೋ ಹಿತವೋ ಅಹಿತವೋ ಗೊತ್ತೇ ಇಲ್ಲ. ಅಹಿತವಾದದ್ರಲ್ಲಿ ಹಿತದ ಭ್ರಮೆ, ಹಾಗಾಗಿ ಎಲ್ಲಾ ತಗೋತಾ ಇರ್ತೇವೆ ನಾವು, ಕಂಡಿದ್ದೆಲ್ಲ ತಿಂತಾ ಇರೋದು. ಹಾಗೆ ಇದನ್ನೇ ಇಲ್ಲಿ ಹೇಳಿ, ಇದನ್ನೇ ರಾಗ ಶಬ್ದದಿಂದ ಕರೀತಾ ಇದ್ದಾರೆ. ಅಹಿತವಾದದ್ದರಲ್ಲಿ ಹಿತವಾ ಹಿತ ಎಂಬ ಭ್ರಮೆ. ಇದನ್ನ ರಾಗ ಜೊತೆಗೆ ಭಯ ಕ್ರೋಧ ಇವೆಲ್ಲವನ್ನು ಯಾರು ಕಳ್ಕೊಂಡಿರ್ತಾರೆಯೋ ಜ್ಞಾನಿ, ಅಂಥವನನ್ನ ಸ್ಥಿತದೀಹಿ ಉಚ್ಚದೆ ಅಪರೋಕ್ಷ ಜ್ಞಾನಿ ಅಂತ ಕರಿತೇವೆ. ಇದೆಲ್ಲ ಅಪರೋಕ್ಷ ಜ್ಞಾನಿಗಳ ಲಕ್ಷಣ. ಈ ಎಲ್ಲಾ ಶಬ್ದ ಎಲ್ಲಾ ಶ್ಲೋಕಗಳಲ್ಲಿಯೂ ಕೂಡ ಹಿಂದಿನ ಶ್ಲೋಕದಲ್ಲಿ ನಾವು ಹೇಳದ ಹಾಗೆ ಪ್ರಶ್ನೆಯನ್ನು ಒಂದು ಪ್ರಶ್ನೆಯನ್ನು ಮಾಡಿದ್ರು ಎಲ್ಲದಕ್ಕೂ ನಾವು ಅನ್ವಯವನ್ನು ಇಟ್ಕೊಳ್ಬೇಕು ಅಲ್ವಾ. ಹಿಂದೆ ನಾವು ನಿನ್ನೆ ದಿವಸ ಪ್ರಶ್ನೆ ಮಾಡಿಕೊಂಡಂತೆ, ಅವನು ಕೇಳಿದ್ದು ಜ್ಞಾನದ ಉಪಾಯ ಜ್ಞಾನಿಗಳ ಲಕ್ಷಣವನ್ನೇ ಯಾಕೆ ಹೇಳ್ತಾ ಇದ್ದೀಯಪ್ಪ ಕೃಷ್ಣ ಅಂತ ಕೇಳಿದ್ರೆ ನಿನ್ನೆ ಶ್ಲೋಕದಲ್ಲಿ ಉತ್ತರವನ್ನ ಕಂಡಿದ್ದೇವೆ. ಇವುಗಳು ಕೂಡ ಜ್ಞಾನೋಪಾಯಗಳೇ ಆಗಿದ್ದಾವೆ. ಉತ್ತಮವಾದ ಭಗವಂತನ ಅಪರೋಕ್ಷ ಜ್ಞಾನ ಪಡಿಬೇಕು ಅಂತಾದ್ರೆ ಕಾಮಕ್ರೋಧಗಳನ್ನು ಬಿಡ್ಬೇಕು ತಾನೆ. ಹಾಗಾಗಿ ಇದು ಒಂದು ಉಪಾಯ ಅಲ್ವಾ?
ಹೇಗೆ ಅಪರೋಕ್ಷ ಜ್ಞಾನಕ್ಕೆ ಜ್ಞಾನ, ಭಕ್ತಿ, ವೈರಾಗ್ಯ, ಶ್ರವಣ, ಮನನ, ನಿಧಿಧ್ಯಾಸನ ಇವೆಲ್ಲ ನಾವು ಉಪಾಯಗಳು ಅಂತ ಹೇಳ್ತೇವೆಯೋ ಅದರಂತೆ ಇವ ಕಾಮಕ್ರೋಧಾದಿಗಳನ್ನ ಬಿಡೋದು ಕೂಡ ಒಂದು ಉಪಾಯವೇ. ಇದು ಅಪರೋಕ್ಷ ಜ್ಞಾನಿಗಳ ಲಕ್ಷಣವೂ ಹೌದು, ಇದು ಜ್ಞಾನೋಪಾಯವೂ ಹೌದು. ಭಗವಂತನ ಸಾಕ್ಷಾತ್ಕಾರವನ್ನ ಪಡ್ಕೊಳ್ಬೇಕು ಅಂತಾದ್ರೆ ಇಷ್ಟನ್ನ ನಾವು ಸಂಪಾದನೆ ಮಾಡಲೇಬೇಕು. ಆದ್ರಿಂದ ಆ ಕೃಷ್ಣನ ಮಾತಿಗೆ ಅಸಾಂಗತ್ಯ ಇಲ್ಲ ಅನ್ನೋದನ್ನ ಸ್ಪಷ್ಟವಾಗಿ ಸ್ಪಷ್ಟಪಡಿಸಿದ್ದಾರೆ. ಸರಿನಾ? ಎಲ್ಲ ಪದಗಳಿಗೆ ಅರ್ಥ ಆಯ್ತಾ? ಈ ಮೂಲ ಶ್ಲೋಕಕ್ಕೆ ನೋಡ್ರಿ ಒಮ್ಮೆ. ದುಃಖೇಶು ಅನುದ್ವಿಗ್ನ ಮನಃ, ದುಃಖೇಶು ನಾಮ ದುಃಖೇಶು ಪ್ರಾಪ್ತೇಶು ಸತ್ಸು. ದುಃಖವು ಪ್ರಾಪ್ತವಾಗುತ್ತಿರಲು ನಮ್ಮ ಮನಸ್ಸು ಶಾಂತವಾಗಿರಬೇಕು, ಉದ್ವೇಗಕ್ಕೊಳಗಾಗಬಾರದು, ವಿವೇಕವನ್ನು ಕಳ್ಕೊಳ್ಬಾರದು. ಸುಖೇಶು ನಾಮ ವಿಷಯೇ, ವಿಷಯ ಪದಾರ್ಥಗಳಲ್ಲಿ ನಮ್ಮ ಇಚ್ಛೆ ಬೇಡ. ವಿಗತ ಸ್ಪೃಹ, ಅಲ್ಲೂ ಅಷ್ಟೇ, ಸ್ಪೃಹ ಶಬ್ದ ಅದು. ವಿಗತ ಸ್ಪೃಹ ಏನ ಅಥವಾ ಯಸ್ಯ ಸಹ ವಿಗತ ಸ್ಪೃಹ, ಆಯ್ತಾ? ಹಾಗೆ ಸಮಾಸವನ್ನು ಮಾಡ್ಬೇಕು ಅದಕ್ಕೆ. ಹಾಗೆ ವೀತ ರಾಗ ಭಯ ಕ್ರೋಧ ಸ್ಥಿತಧೀಹಿ ಮುನಿಹಿ ಉಚ್ಚತೆ, ಆಯ್ತಾ? ಇಂಥ ಜ್ಞಾನಿಯನ್ನ ಏನಂತ ಕರೀತಾರೆ? ಅಪರೋಕ್ಷ ಜ್ಞಾನಿ ಎಂಬುದಾಗಿ ಕರೀತಾರೆ. ಹಾ ಹೌದು ಹೌದು. ರಾಗಶ್ಚ ಭಯಶ್ಚ ಕ್ರೋಧಶ್ಚ ರಾಗ ಭಯ ಕ್ರೋಧಾಹ ದ್ವಂದ್ವ ಮಾಡ್ಕೊಂಬಿಡಿ. ಆಮೇಲೆ ವೀತಾಹ ರಾಗ ಭಯ ಕ್ರೋಧಾಹ ಯಸ್ಮಾತ್ ಸಹ ಬಹುವ್ರೀಹಿ ಮಾಡ್ಕೊಂಡ್ರೆ ಸರಿ ಇಲ್ಲ. ಯಸ್ಮಾತ್ ಸಹ ಯಾರಿಂದ ಬಿಡಲ್ಪಟ್ಟಿದೆಯೋ ಅಲ್ಲಿ ಯಾರ ದೆಸೆಯಿಂದ, ಯಾರ ದೆಸೆಯಿಂದ ಅಂತ ಪಂಚಮಿನೇ ಬರ್ಬೇಕಲ್ಲ. ಹಾ ಪಂಚಮಿನೇ ಬರ್ಬೇಕು. ಸರಿನಾ? ಹಾ ಶ್ಲೋಕಕ್ಕೆ ಹೋಗೋಣ. ಯಸ್ ಸರ್ವತ್ರ ನಭಿಸ್ನೇಹಃ ತತ್ತತ್ ಪ್ರಾಪ್ಯ ಶುಭಾಶುಭಂ ನಾಭಿನಂದತಿ ನ ದ್ವೇಷ್ಟಿ ತಸ್ಯ ಪ್ರಜ್ಞಾ ಪ್ರತಿಷ್ಠಿತಾ. ಯಸ್ ಸರ್ವತ್ರ ನಭಿಸ್ನೇಹಸ್ತತ್ತತ್ ಪ್ರಾಪ್ಯ ಶುಭಾಶುಭಂ. ಒಟ್ಟಿಗೆ ಹೇಳಲಿಕ್ಕೆ ಬರುತ್ತಾ? ಸ್ನೇಹಸ್ತತ್ತತ್ ಪ್ರಾಪ್ಯ ಸ್ನೇಹಸ್ತತ್ ಪ್ರಾಪ್ಯ. ಹಾ ಶುಭಾಶುಭಂ ಸರಿ. ನಾಭಿನಂದತಿ ನ ದ್ವೇಷ್ಟಿ ತಸ್ಯ ಪ್ರಜ್ಞಾ ಪ್ರತಿಷ್ಠಿತ. ಹೇಳಿ ಒಮ್ಮೆ. ತಸ್ಯ ಪ್ರಜ್ಞಾ ಪ್ರತಿಷ್ಠಿತಾ. ಯಹ ಸರ್ವತ್ರ ಅನಭಿಸ್ನೇಹ, ಅಲ್ಲಿ ನೀವು ಒಟ್ಟಿಗೆ ಹೇಳಲಿಕ್ಕೆ ಕಷ್ಟ ಆಗುತ್ತೆ, ಬಿಡಿಸ್ಕೊಂಡೇ ಹೇಳಬಹುದು, ಏನ್ ತೊಂದರೆ ಇಲ್ಲ. ಅನಭಿಸ್ನೇಹ ತತ್ತತ್ ಪ್ರಾಪ್ಯ ಶುಭಾಶುಭಂ ನ ಅಭಿನಂದತಿ ನ ದ್ವೇಷ್ಟಿ ತಸ್ಯ ಪ್ರಜ್ಞಾ ಪ್ರತಿಷ್ಠಿತ. ಇನ್ನೊಂದಿಷ್ಟು ಲಕ್ಷಣ ಏನಪ್ಪ ಅಂತ ಹೇಳಿದ್ರೆ, ಈ ಹಿಂದಿನ ಶ್ಲೋಕದಲ್ಲಿ ಹೇಳಬೇಕಾದ್ರೆ ರಾಗ ಆಮೇಲೆ ಭಯ ಕ್ರೋಧ ಇವೆಲ್ಲ ಹೋಗಬೇಕು ಅಂತ ಹೇಳಿದ್ರು. ಸುಮ್ ಸುಮ್ನೆ ಹೋಗ್ಬಿಡುತ್ತಾ? ಅದೇನು ಹೋಗು ಅಂದ್ರೆ ಮನೆ ಬಿಟ್ಟು ಯಾರಾದ್ರೂ ಮನೆಗೆ ಯಾರಾದ್ರು ಬಂದರು ಹೋಗು ಅಂದ್ರೆ ಮನೆ ಬಿಟ್ಟು ಕಳಿಸ್ಬೋದು ನಾವು, ಇವೆಲ್ಲ ಒಳಗೆ ಸೇರ್ಕೊಂಡ್ಬಿಟ್ಟಿದಾವೆ, ಅಷ್ಟು ಸುಲಭ ಹೋಗುತ್ತೋ ಇಲ್ವಾ? ನಮ್ಮ ಕಣ್ಣಿಗೆ ಕಾಣಿಸೋರನ್ನಾದ್ರೆ ಹೋಗ್ರಪ್ಪ ಅಂತ ದಬ್ಬೋದು ನಾವು, ಇಲ್ಲ ನಮ್ಮ ಕಣ್ಣಿಗೆ ಕಾಣಿಸಿದ ಹಾಗೆ ನಮ್ಮ ಒಳಗೆ ತುಂಬ್ಕೊಂಡ್ಬಿಟ್ಟಿದಾವೆ ಇವೆಲ್ಲ. ಹೇಗೆ ಇವುಗಳನ್ನೆಲ್ಲ ದೂರ ಕಳಿಸೋದು? ಹೇಗೆ ಇವುಗಳನ್ನ ದೂರ ಕಳಿಸೋದು? ಹೇಗೆ ಸುಮ್ ಸುಮ್ನೆ ಹೋಗುತ್ತೋ? ಯಾವುದರಿಂದ ಹೋಗುತ್ತಪ್ಪ ರಾಗ ಭಯ ಕ್ರೋಧ ಇವೆಲ್ಲ? ಅದಕ್ಕೆ ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ. ಯಹ ಸರ್ವತ್ರ ಅನಭಿಸ್ನೇಹ ತತ್ತತ್ ಪ್ರಾಪ್ಯ ಶುಭಾಶುಭಂ ನ ಅಭಿನಂದತಿ ನ ದ್ವೇಷ್ಟಿ ತಸ್ಯ ಪ್ರಜ್ಞಾ ಪ್ರತಿಷ್ಠಿತ. ಬಹಳ ಸರಳವಾದ ಉಪಾಯವನ್ನು ಇವೆಲ್ಲ ನಾವು ಜೀವನದಲ್ಲಿ ಅಳವಡಿಸ್ಕೊಳ್ಬೇಕಾಗಿರತಕ್ಕಂಥ ಅಂಶಗಳಿವು. ಸಂಸಾರದಲ್ಲಿ ಬಿದ್ದು ಒದ್ದಾಡ್ತಾ ಇದ್ದೇವೆ ನಾವು, ಆ ಒದ್ದಾಟವು ನಮಗೆ ಸುಖ ಕೊಡ್ತಾ ಇದೆ, ತಾತ್ಕಾಲಿಕ ಸುಖವನ್ನು ಕೊಡ್ತಾ ಇದೆ, ಅದೇ ದೊಡ್ಡ ಸುಖ ಅಂತ ತಿಳ್ಕೊಂಡು ನಾವು ಇದ್ದೇವಾದ್ರಿಂದ ಇದ್ರ ಕಡೆ ಹೆಚ್ಚು ತಲೆ ಹಾಕ್ಲಿಕ್ಕೆ ಹೋಗ್ತಾ ಇಲ್ಲ ನಾವು. ಆದ್ರೆ ಅದರ ಸತ್ಯ ಏನು ಅಂತ ನಾವು ಅರ್ಥ ಮಾಡ್ಕೊಳ್ಬೇಕು. ಯಾವ ವ್ಯಕ್ತಿ ಸರ್ವತ್ರ
ಅಂದ್ರೆ ಎಲ್ಲಾ ವಸ್ತುಗಳಲ್ಲಿಯೂ ಕೂಡ ಸ್ನೇಹವನ್ನ ಇಟ್ಟುಕೊಳ್ಳೋದಿಲ್ಲವೋ? ಸ್ನೇಹ ಅಂದ್ರೆ ಪ್ರೀತಿ, ನನ್ನದು ಅನ್ನುವ ಅಭಿಮಾನ, ಅದನ್ನೇ ಸ್ನೇಹ ಶಬ್ದದಿಂದ ಇಲ್ಲಿ ಕರಿತಾ ಇದ್ದಾರೆ. ಯಾವ ವಸ್ತುವನ್ನು ನೋಡಿದ್ರು ಕೂಡ ಇದು ನನ್ನದು, ಇದು ನನ್ನದು ಅನ್ನುವ ಅಭಿಮಾನ, ಸ್ನೇಹ, ಪ್ರೀತಿ. ಅದರಿಂದ ಯಾವ ಸರ್ವತ್ರ ಅನಭಿಸ್ನೇಹ, ಅಭಿಸ್ನೇಹ ಅನಭಿಸ್ನೇಹ ಅಂದ್ರೆ ವಿಶೇಷವಾಗಿ ಅದರ ಮೇಲಿನ ಮೋಹವನ್ನ ಬಿಡುವಿಕೆ ಅಂತ. ಯಾವ ವ್ಯಕ್ತಿ ಎಲ್ಲಾ ಪದಾರ್ಥಗಳ ಮೇಲೆಯೂ ಕೂಡ ನನ್ನದು ಅನ್ನುವ ಅಭಿಮಾನವನ್ನ ತ್ಯಾಗ ಮಾಡಿರ್ತಾನೆಯೋ, ತತ್ತತ್ ಪ್ರಾಪ್ಯ ಶುಭಾಶುಭಂ, ಸ್ನೇಹವನ್ನ ಕಳೆದುಕೊಂಡು ಅದರ ಮೇಲಿನ ಆಸಕ್ತಿಯನ್ನು ಕಳೆದುಕೊಂಡು ಏನ್ ಮಾಡ್ತಾ ಇದ್ದಾನೆ, ಶುಭಾಶುಭಂ ಪ್ರಾಪ್ಯ, ಅದು ಕ್ರಮವಾಗಿ ಇಟ್ಕೊಳ್ಬೇಕು ಆಯ್ತಾ. ಶುಭಂ ಪ್ರಾಪ್ಯ ಅಶುಭಂ ಪ್ರಾಪ್ಯ, ಶುಭಂ ಪ್ರಾಪ್ಯ ನ ಅಭಿನಂದತಿ, ಅಶುಭಂ ಪ್ರಾಪ್ಯ ನ ದ್ವೇಷ್ಟಿ, ತಸ್ಯ ಪ್ರಜ್ಞಾ ಪ್ರತಿಷ್ಠಿತ, ಯಥಾಕ್ರಮಂ ಯೋಜನೀಯಂ. ಕ್ರಮ ಪ್ರಕಾರವಾಗಿ ಅದನ್ನ ಜೋಡಿಸ್ಕೊಳ್ಬೇಕು ನಾವು. ತತ್ತತ್ ಪ್ರಾಪ್ಯ ಶುಭ ಶುಭಂ ಶುಭಾಶುಭಂ, ಶುಭಂ ಪ್ರಾಪ್ಯ ಅಶುಭಂ ಪ್ರಾಪ್ಯ, ಶುಭಂ ಪ್ರಾಪ್ಯ ನ ಅಭಿನಂದತಿ, ಅಶುಭಂ ಪ್ರಾಪ್ಯ ನ ದ್ವೇಷ್ಟಿ. ಶುಭ ಮತ್ತು ಅಶುಭ, ಶುಭವನ್ನ ಸ್ವೀಕಾರ ಮಾಡಿದಾಗ, ಶುಭವನ್ನ ಪಡೆದುಕೊಂಡಾಗ ಅಂದ್ರೆ ಜೀವನದಲ್ಲಿ ಒಳ್ಳೆಯದಾದಾಗ ಅದನ್ನ ನ ಅಭಿನಂದತಿ, ಭಾರಿ ಅದನ್ನು ಗೌರವಿಸೋದಿಲ್ಲ, ಭಾರಿ ಸಂತೋಷ ಪಡೋದಿಲ್ಲ, ಏನಾದ್ರು ಕೆಟ್ಟದಾಯಿತೋ ಅದನ್ನು ದ್ವೇಷವನ್ನು ಮಾಡೋದಿಲ್ಲ. ನ ದ್ವೇಷ್ಟಿ ನಾಮ ನ ದ್ವಿಷತಿ, ಅವನದನ್ನ ದ್ವೇಷವನ್ನು ಕೂಡ ಮಾಡೋದಿಲ್ಲ. ಇದು ಮೂಲದ ಅಭಿಪ್ರಾಯ. ಅಲ್ಲಿ ಅನಭಿಸ್ನೇಹ ಅಂತ ಒಂದು ಪದ ಇದೆ, ಅದು ಹೇತು ಗರ್ಭಂ ಅಂತ ಹೇಳ್ತಾ ಇದ್ದಾನೆ. ಅಂದ್ರೆ ಏನದರ ಅರ್ಥ ಅಂತ ಹೇಳಿದ್ರೆ, ಆ ಅನಭಿಸ್ನೇಹ ಅನ್ನುವ ಪದ ಕಾರಣವನ್ನು ತಿಳಿಸ್ಕೊಡ್ತಾ ಇದೆ. ವೀತರಾಗ ಭಯ ಕ್ರೋಧ, ಹಿಂದಿನ ಶ್ಲೋಕದಲ್ಲಿ ನಾವು ಹೇಳಿದ್ವಿ ರಾಗ ಭಯ ಕ್ರೋಧ ಇವುಗಳನ್ನೆಲ್ಲ ಕಳ್ಕೊಂಡಿರ್ಬೇಕಪ್ಪ ಅಂತ. ಆ ಕಳ್ಕೊಳ್ಳೋದಕ್ಕೆ ಏನು ಕಾರಣ, ಹೇಗೆ ಹೋಗುತ್ತವೆಲ್ಲ? ಅನಭಿಸ್ನೇಹ ಅದು ಕಾರಣವನ್ನ ಸೂಚನೆ ಮಾಡ್ತಾ ಇದೆ. ಅದನ್ನ ಹೇತು ಗರ್ಭ ಅಂತ ಕಾರಣವನ್ನ ಒಳಗೊಂಡ ಶಬ್ದ ಅದು. ಗರ್ಭ ಅಂದ್ರೆ ಒಳಗಡೆ ಇಟ್ಟುಕೊಂಡದ್ದು ಅಂತ ಅರ್ಥ, ಕಾರಣವನ್ನ ಒಳಗಡೆ ಇಟ್ಟುಕೊಂಡ ಶಬ್ದ. ಆದ್ದರಿಂದ ಅದನ್ನ ಹೇತು ಗರ್ಭ ಅಂತ ಕರೀತಾರೆ, ಹೇತು ಗರ್ಭ ಅದು ಆಯ್ತಾ. ಆದ್ರಿಂದ ಅನಭಿಸ್ನೇಹ, ಹೇತು ಅಂದ್ರೆ ಕಾರಣ, ಹೌದೋ ಇಲ್ಲೋ? ರಾಗ ಇದೆಲ್ಲ, ರಾಗ ಭಯ ಕ್ರೋಧ ಇವುಗಳನ್ನೆಲ್ಲ ಕಳ್ಕೊಳ್ಳಿಕ್ಕೆ ಏನ್ ಕಾರಣಪ್ಪ ಅಂದ್ರೆ ಅನಭಿಸ್ನೇಹವೇ ಕಾರಣ. ನೀವೆಲ್ಲಾದ್ರ ಮೇಲೆ ಪ್ರೀತಿಯನ್ನು ಬಿಟ್ಟುಬಿಡ್ರಿ, ಅದನ್ನ ನಾವು ಈಗ ಅನುಭವಿಸ್ಲಿಕ್ಕೆ ಸಾಧ್ಯ ಇದೆ, ಹೌದಾ ಇಲ್ಲ? ಯಾವುದನ್ನು ನಾವು ಅತಿ ಹಚ್ಚಿಕೊಂಡಿರ್ತೇವೆಯೋ ಅದ್ರ ಮೇಲೆ, ಅದರಿಂದಲೇ ನಮಗ್ ದುಃಖ. ಅದ್ರ ಮೇಲೆ ಅಭಿಮಾನ ಬಿಟ್ಟುಬಿಟ್ರೆ, ಹೌದಾ ಇಲ್ಲ? ಯಾವ್ದನ್ನು ಹೊಸ ಗಾಡಿ ತಗೊಂಡಿರ್ತೀವಿ ಅಂತ ಇಟ್ಕೊಳ್ರಿ, ಸಣ್ಣ ಸ್ಕ್ರಾಚ್ ಆದ್ರೆ ಎಷ್ಟು ಬೇಜಾರಾಗತ್ತೆ. ಯಾಕೆ? ಓ, ಹೊಸದಾಗಿ ತಗೊಂಡಿದ್ದೇನಪ್ಪ, ಲಕ್ಷಾಂತರ ರೂಪಾಯಿ ಕೊಟ್ಟಿದ್ದೇನೆ, ಅಭಿಮಾನ. ಅದೇ ಒಂದ್ ಸ್ವಲ್ಪ ದಿವಸ ಆದ್ಮೇಲೆ ಅಭಿಮಾನ ಹೊರಟೋಗಿರುತ್ತೆ ನಮಗೆ. ಅವ ಯಾರು ಗೀಚ್ಕೊಂಡು ಹೋದ್ರೆ ನಮ್ಗೇನು ಅನ್ಸೋದಿಲ್ಲ, ಹೌದಾ ಇಲ್ಲೋ? ಹಾಗೆ ನಮ್ಮನೆ ಬೆಂಕಿ ಬಿದ್ದರೆ ನಮಗೆ ಬೇಜಾರಾಗತ್ತೆ, ದುಃಖ ಆಗತ್ತೆ. ಪಕ್ಕದ ಮನೆ ಬೆಂಕಿ ಬಿದ್ದರೆ ಏನ್ ಅನ್ಸೋದಿಲ್ಲ, ಇನ್ನು ಬಾಗಿಲು ಹಾಕೊಂಡು ಒಳಗಡೆ ಕೂಡ್ತೇವೆ. ಹಾಗೆ ಯಾಕೆ ಅಂದ್ರೆ ಅದ್ರಲ್ಲಿ ಸ್ನೇಹ ಇಲ್ಲ. ಯಾವುದರ ಮೇಲೆ ನಮಗೆ ಸ್ನೇಹ ಉಂಟೋ ಆ ಸ್ನೇಹದಿಂದಾಗಿ ನಮಗೆ ದುಃಖ, ನಮಗೆ ಸುಖಗಳು. ಸುಖ ಬರಬೇಕಾದ್ರೂ ಅಷ್ಟೇನೆ, ಹೌದಾ ಇಲ್ಲ? ಒಂದು ಪದಾರ್ಥದ ಮೇಲೆ ನಮಗೆ ಅಭಿಮಾನ ಇತ್ತು ಅಂತಾದ್ರೆ ಆ ಪದಾರ್ಥದಿಂದ ನಮಗೆ ಸುಖ, ಸ್ನೇಹ. ಆದ್ರಿಂದ ಎಲ್ಲಿ ಸ್ನೇಹವೋ ಅದರಿಂದಲೇ ನಮಗೆ ಸುಖ ದುಃಖಗಳು ಸಹಜ. ಆದ್ರಿಂದ ಅದನ್ನೇ ಕೃಷ್ಣ ಇಲ್ಲಿ ತಿಳಿಸ್ಕೊಡ್ತಾ ಇದ್ದಾನೆ. ಹೌದು, ಎಲ್ಲಾ ಕಡೆ ಅಷ್ಟೇ. ನೀನು ಹಾಗೆ ಮಾಡಿದ್ವಲ್ಲ ನಾವು, ಅಲ್ವಾ? ಕಾಮನೆಗಳು ಅಂತ ಹೇಳಿದ್ರೆ ಎಲ್ಲಾ ಕಾಮನೆಗಳನ್ನ ಬಿಡೋದಲ್ಲ, ಮೋಕ್ಷಕ್ಕೆ ಪ್ರತಿಬಂಧಕವಾದ ಕಾಮನೆಗಳನ್ನ ಬಿಡಬೇಕು ಅಂತ ಅರ್ಥ. ಹಾಗೆ ಇಚ್ಛೆ ಅಂತ ಹೇಳಿದ್ರೆ ಎಲ್ಲಾ ಇಚ್ಛೆಗಳನ್ನು ಬಿಡ್ರಿ ಅಂತ ಅರ್ಥ ಅಲ್ಲ, ಅದಕ್ಕೆ ಪ್ರತಿಬಂಧಕವಾದ ವಿರುದ್ಧವಾದ ಇಚ್ಛೆಗಳನ್ನು ಬಿಡಬೇಕು, ಸ್ನೇಹವನ್ನು ಬಿಡಬೇಕು, ಅಭಿಮಾನವನ್ನು ಸರ್ವಥಾ ಇಟ್ಕೊಳ್ಬಾರ್ದು. ಅಂದ್ರೆ ಸಜ್ಜನರ ಮೇಲೂ ಅಭಿಮಾನ ಇಟ್ಕೊಳ್ಬೇಕು, ಅದನ್ನು ಬಿಡೋದಲ್ಲ. ಅಭಿಮಾನ ಎಲ್ಲಿ ಇಟ್ಕೊಳ್ಬೇಕೋ ಅಲ್ಲಿ ಇಟ್ಕೊಳ್ಬೇಕು, ಬಂಧುಗಳಲ್ಲಿ ಸ್ನೇಹ ಇರಲಿ. ಅದಕ್ಕೆ ಭಾಗವತದ ಮಾತನ್ನ ಜೊತೆಗೆ ಸೇರಿಸ್ಕೊಳ್ಬೇಕಾಗತ್ತೆ. ಏ, ಯಾರನ್ನ ಬಂಧುಗಳು ಅಂತ ಕರೀತಾರೆ? ಯಹ ಸಮಪೇತ ಮೃತ್ಯುಂ, ಯಾರು ನಮ್ಮನ್ನ ಮೃತ್ಯುವಿನಿಂದ ಪಾರು ಮಾಡ್ತಾರೆಯೋ, ಅಲ್ವಾ? ಗುರುರ್ನ ಸಸ್ಯಾತ್ ಸ್ವಜನೋ ನ ಸಸ್ಯಾತ್ ಪ್ರತಿಷ್ಠ ನ ಸಸ್ಯ ನ ಸ್ಯಾತ್ ಜನನೀ ನ ಸಹ ಸ್ಯಾತ್. ತಾಯಿ, ತಂದೆ ಅಥವಾ ಗುರು, ಬಂಧು ಇವರೆಲ್ಲ ಆ ಸ್ಥಾನಕ್ಕೆ ಯೋಗ್ಯರು ಅಂತಾಗಬೇಕಾದ್ರೆ
ಅವರು ಎಲ್ಲರೂ ಕೂಡ ಯಾರು ಯಾರನ್ನ ಮೃತ್ಯುವಿನಿಂದ ಪಾರ ಮಾಡುತ್ತಾರೆಯೋ ಅಂಥವರನ್ನ ಬಂಧುಗಳು ಅಂತ ಕರ್ಕೊಳ್ರಿ, ಅಂಥವರಲ್ಲಿ ಸ್ನೇಹ ಇರಲಿ. ಎಲ್ಲೋ ಪಾರ್ಟಿ ಕರ್ಕೊಂಡು ಹೋಗ್ತೇನೆ, ವೀಕೆಂಡ್ ಬಂತು ಅಂದ್ರೆ ಪಾರ್ಟಿ ಕರ್ಕೊಂಡು ಹೋಗೋದು, ಎಲ್ಲ ಮೋಜು ಮಸ್ತಿಗಳನ್ನ ಮಾಡೋದು, ಅದರಿಂದ ಪಾಪ ಸಂಗ್ರಹ ಮಾಡೋದು, ಇಂಥ ಬಂಧುಗಳ ಸಹವಾಸ ಬೇಡ, ಬಿಟ್ಬಿಡೋಣ. ನಮ್ಮನ್ನು ದೂರ ತಳ್ಳಿದರೆ ಸಂತೋಷ, ಅದಕ್ಕಿಂತ ಇನ್ನು ಇದಕ್ಕಿಂತ ದೊಡ್ಡ ಸಂತೋಷ ಮತ್ತೊಂದೇನಿಲ್ಲ ಅಂತ. ಇಂಥ ಬಂಧುಗಳ ಸ್ನೇಹ ನಮಗೆ ಬೇಡ. ಯಾರು ನಮ್ಮನ್ನ ಸಂಸಾರ ಬಂಧನದಿಂದ ಬಿಡುಗಡೆ ಮಾಡಲಿಕ್ಕೆ ಪ್ರವೃತ್ತಿಯನ್ನ ಮಾಡ್ತಾರೆಯೋ, ಬರ್ರಿ. ಇವತ್ತೊಂದು ಒಂದು ಶನಿವಾರ ಭಾನುವಾರ ಪಾಠ ಹೇಳುತ್ತಾರಂತೆ, ಹೋಗೋಣ ಅಂತ ಯಾರು ಕರ್ಕೊಂಡು ಹೋದ್ರೆ ಅಂಥವ್ರು ಸಹವಾಸ ಮಾಡೋಣ. ಅಂಥವರಲ್ಲಿ ಸ್ನೇಹ ಬೇಕು. ಇದೇ ಅನಭಿಸ್ನೇಹ ಸರ್ವತ್ರ ಅನ್ನೋ ಶಬ್ದಕ್ಕೂ ಸ್ವಲ್ಪ ಅರ್ಥ ಸಂಕೋಚ ಮಾಡಬೇಕಾಗತ್ತೆ. ಆಯ್ತಾ? ಸರ್ವತ್ರ ಅನಭಿಸ್ನೇಹ ಯಹ ಸರ್ವತ್ರ ಅನಭಿಸ್ನೇಹತ್ವಾತ್. ನೋಡ್ರಿ, ಅದನ್ನೇ ಹೇತು ಗರ್ಭ ಅನ್ನೋದನ್ನ ತೋರಿಸ್ಕೊಟ್ರು ರಾಯರು. ಅನಭಿಸ್ನೇಹತ್ವಾತ್ ತತ್ತತ್ ನಾಮ ಶುಭಾಶುಭಂ ಪ್ರಾಪ್ಯಾಪಿ. ಎಲ್ಲ ಶುಭ ಅಶುಭರಗಳನ್ನ ಹೊಂದಿದರೂ ನ ಅಭಿನಂದತಿ ನ ದ್ವೇಷ್ಟಿ, ಅವನು ಯಾರನ್ನು ದ್ವೇಷಿಸೋದೂ ಇಲ್ಲ, ಯಾರನ್ನು ಅಭಿನಂದಿಸೋದೂ ಇಲ್ಲ. ಯಥಾ ಜಡಭರತವತ್, ಜಡಭರತನಂತೆ ಅಲ್ವಾ? ಹಾಗೆ ಜಡಭರತನು ಹಾಗೇ ಇದ್ದ. ಏನು ಶುಕಾಚಾರ್ಯರು, ಶುಕಾಚಾರ್ಯರ ಆಗಮನವನ್ನ ಭಾಗವತ ತಿಳಿಸ್ಕೊಡೋದಿಲ್ಲೇ? ಹಾಗಾಗಿ ನಿರ್ವಿಕಾರವಾಗಿ ಬರ್ತಾ ಇದ್ದ ಶುಕಾಚಾರ್ಯ. ಯಾವ ರಾಗ ಇಲ್ಲ, ದ್ವೇಷ ಇಲ್ಲ, ಏನು ಇಲ್ಲ, ಭಯ ಇಲ್ಲ, ಕ್ರೋಧ ಇಲ್ಲ, ಎಲ್ಲವನ್ನ ತ್ಯಾಗ ಮಾಡಿ ಶಾಂತರಾಗಿ ಶುಕಾಚಾರ್ಯರು ಹೇಗೆ ಬರ್ತಾ ಇದ್ರೋ ಅದರಂತೆ. ಅವರೆಲ್ಲ ಅಪರೋಕ್ಷ ಜ್ಞಾನಿಗಳಲ್ವಾ? ಜಡಭರತ ಅಪರೋಕ್ಷ ಜ್ಞಾನಿ ಅಲ್ವಾ? ಇಲ್ಲ, ನಾವು ಭಾಗವತ ಕೇಳುತ್ತೇವೆ, ಗೀತೆಯಲ್ಲಿ ಕೃಷ್ಣ ಹೇಳಿದ್ದಾನೆ, ಪುರಾಣಗಳಲ್ಲಿ ವೇದವ್ಯಾಸರು ಅದನ್ನ ದೃಷ್ಟಾಂತ ಸಹಿತವಾಗಿ ನಮ್ಮ ಕಣ್ಣು ಮುಂದೆ ಕೊಟ್ಟಿದ್ದಾರೆ, ಆದರೂ ನಾವು ಅದರ ಕಡೆಗೆ ಗಮನ ಹರಿಸ್ತಾ ಇಲ್ಲ. ಇದೇ ದೊಡ್ಡ ದುರಂತ. ಕೇಳುತ್ತೇವೆ, ಕೇಳಿ ಬಿಡ್ಬಿಡ್ತೇವೆ. ಒಂದಂಶ ಆದರೂ ಜೀವನದಲ್ಲಿ ಅಳವಡಿಸಿಕೊಳ್ಳೋ ಪ್ರಯತ್ನ ಮಾಡಿದೆವು ಅಂತಾದರೆ ಇನ್ನೊಂದು ಮುಂದೆ ಒಂದು 10 ಜನ್ಮಕ್ಕಾದರೂ ಒಳ್ಳೆ ಜ್ಞಾನವಂತರಾಗಿ ಭಗವಂತನ ಅನುಗ್ರಹಕ್ಕೆ ನಾವು ಪಾತ್ರರಾಗಬಹುದು ಅಲ್ವಾ? ಆದ್ರಿಂದ ಇವೆಲ್ಲ ಸ್ಥಿತಪ್ರಜ್ಞರ ಲಕ್ಷಣ ಇದು. ನ ಅಭಿನಂದತಿ ನ ದ್ವೇಷಿ, ಅವನು ಎಲ್ಲಾ ವಸ್ತುಗಳ ಮೇಲೆ ಸ್ನೇಹವನ್ನ ತಾನು ಕಳೆದುಕೊಂಡು ಅವನು ಒಳ್ಳೆಯದನ್ನು ಪಡ್ಕೊಳ್ಳಿ ಅಥವಾ ಕೆಟ್ಟದ್ದನ್ನೇ ಪಡ್ಕೊಳ್ಳಿ, ಶುಭಾಶುಭಂ ಪ್ರಾಪ್ಯ, ನಮಗೆ ಒಳ್ಳೇದು ಸಿಗ್ತಾ ಇರುತ್ತೆ, ಕೆಟ್ಟದ್ದು ಸಿಗ್ತಾ ಇರುತ್ತೆ. ನಮ್ಮ ಜೀವನದಲ್ಲಿ ಒಳ್ಳೆ ವ್ಯಕ್ತಿಗಳು ಸಿಗ್ತಾ ಇರ್ತಾರೆ, ಕೆಟ್ಟ ವ್ಯಕ್ತಿಗಳು ಸಿಗ್ತಾ ಇರ್ತಾರೆ. ಏನ್ ಸಿಕ್ಕರೂ ಕೂಡ ಅವರನ್ನ ಯಾರನ್ನು ಅಭಿನಂದನೆ ಮಾಡೋದಾಗ್ಲಿ ಅಥವಾ ದ್ವೇಷ ಮಾಡೋದಾಗ್ಲಿ ಯಾವ ವ್ಯಕ್ತಿ ಇಲ್ಲವೋ ಅವನನ್ನೇ ಸ್ಥಿತ ಪ್ರಜ್ಞ ಅಂತ ಕರೀತಾರೆ. ತಸ್ಯ ಪ್ರಜ್ಞಾ ಸ್ಥಿತ್ ಪ್ರತಿಷ್ಠಿತ, ಅಂಥವನ ಬುದ್ಧಿ ಅದು ಸ್ಥಿರವಾಗಿರುತ್ತೆ. ಅಂದ್ರೆ ಅವನನ್ನೇ ಅಪರೋಕ್ಷ ಜ್ಞಾನಿ ಅಂತ ಕರೀತಾರೆ. ಪ್ರಜ್ಞಾ ಪ್ರಜ್ಞಾ ಪ್ರಜ್ಞೆ ಪ್ರಜ್ಞಾ ಪ್ರತಿಷ್ಠಿತ, ಅದು ಕೂಡ ಆಕಾರ ಅಂತ ಸಿಗ್ತವೆ. ತಸ್ಯ ಪ್ರಜ್ಞಾ ಅಪರೋಕ್ಷ ಧೀಹಿ, ಅಪರೋಕ್ಷ ಜ್ಞಾನವು ಸ್ಥಿರವಾಗಿರುತ್ತೆ. ಸ್ಥಿರವಾಗಿರುತ್ತೆ. ಆದ್ದರಿಂದ ಇಂಥವರನ್ನ, ಇಂಥ ಲಕ್ಷಣಗಳನ್ನು ಉಳ್ಳವರನ್ನ ಅಪರೋಕ್ಷ ಜ್ಞಾನಿಗಳು ಅಂತ ಕರೀತಾರೆ. ಆದ್ರಿಂದ ಅಪರೋಕ್ಷ ಜ್ಞಾನ ಪಡ್ಕೊಳ್ಬೇಕು ಅಂತಾದ್ರೆ ಇವೆಲ್ಲ ಉಪಾಯಗಳು ಹೌದು, ಇವುಗಳನ್ನ ಹೊಂದಿದವರು ಅಪರೋಕ್ಷ ಜ್ಞಾನಿಗಳು ಅಂತಲೂ ನಾವು ತಿಳ್ಕೊಳ್ಬೇಕು. ಆದ್ರಿಂದ ಎರಡನ್ನೂ ಕೃಷ್ಣ ಪರಮಾತ್ಮ ಒಟ್ಟೊಟ್ಟಿಗೆ ಹೇಳ್ತಾ ಇದ್ದಾನೆ ಅಂತ ಅನುಸಂಧಾನವನ್ನು ಮಾಡ್ಕೊಳ್ಬೇಕು. ಅಪರೋಕ್ಷ ಜ್ಞಾನ ಯಾರಿಗಿಲ್ಲವೋ ಅವ್ರಿ ಪಡ್ಕೊಳ್ಬೇಕಾದ್ರೆ ಇಷ್ಟೆಲ್ಲ ಸಾಧನೆಯನ್ನು ಮಾಡ್ಕೊಳ್ಬೇಕು, ಇವೆಲ್ಲ ಜ್ಞಾನೋಪಾಯಗಳು, ಅಪರೋಕ್ಷ ಜ್ಞಾನಕ್ಕೆ ಉಪಾಯಗಳು ಅಂತ ನಾವು ತಿಳ್ಕೊಳ್ಬೇಕು. ಯಾರು ಅಪರೋಕ್ಷ ಜ್ಞಾನವನ್ನು ಪಡ್ಕೊಂಡಿದ್ದಾರೋ ಅಂಥವರಲ್ಲಿ ಈ ಲಕ್ಷಣಗಳು ಇರ್ತಾವೆ ಅಂತ ಅನುಸಂಧಾನ ಮಾಡ್ಕೊಳ್ಬೇಕು. ಅವಾಗ ಏನು ನಮಗೆ ಪ್ರಶ್ನೆಗೆ ಅವಕಾಶ ಇಲ್ಲ, ಸಂಶಯಕ್ಕೆ ಅವಕಾಶ ಇಲ್ಲ. ಸಾಧನೆ, ಅದಕ್ಕೆ ಹೇಳ್ತಾನಲ್ಲ ಅಭ್ಯಾಸ ಏನದು ಕೌಂತೇಯ, ಇಷ್ಟೆಲ್ಲ ಹೇಳಿ ಕೊನೆಗೆ ಹೇಳುತ್ತಾನೆ ಕೃಷ್ಣ ಪರಮಾತ್ಮ, ಇದೆಲ್ಲ ಒಂದು ಜನ್ಮದ ಸಾಧನೆ ಅಲ್ಲ. ಅದಕ್ಕೆ ಹೇಳಿದ್ದು ಬಹೂನಾಂ ಜನ್ಮನಾಂ ಅಂತೆ ಜ್ಞಾನವಾನ್ ಮಾಂ ಪ್ರಪದ್ಯತೆ. ಇಂಥ ಜ್ಞಾನೋಪಾಯಗಳನ್ನ ಸಾಧನೆ ಮಾಡಿ 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 ಪಕ್ವ ಆಗಿ ಉತ್ತಮವಾದ ಜ್ಞಾನವನ್ನ ಹೊಂದಿದವನೇ ನನ್ನನ್ನು ಹೊಂತಾನೆ. ಅಷ್ಟು ಸುಲಭ ಸಾಧ್ಯ ಅಲ್ಲ ಇದು. ಬಹೂನಾಂ ಜನ್ಮನಾಂ ಅಂತೆ, ಅದೇ ಬಹೂನಾಂ ಜನ್ಮನಾಂ ಅಂತೆ, ಇಂಥ ಅನೇಕ ಜನ್ಮಗಳು ಕಳೆದಾಗ ಆಗ ನಾವು ವಿಶೇಷವಾಗಿ ಭಗವಂತನನ್ನ ಹೊಂದಲಿಕ್ಕೆ ಸಾಧ್ಯ. ಅಂದ ಇದು ಅಷ್ಟು ಸುಲಭ ಅಲ್ಲ. ದಾಸರು ಹೇಳಿಬಿಟ್ರು, ಸುಲಭನೋ ಹರಿ ಸುಲಭನೋ ಅಂತ ಹೇಳಿಬಿಟ್ರಟ್ಟೆ. ಆದ್ರೆ ಅಷ್ಟು ಸರ್, ಅವ್ರಿಗೆ ಸುಲಭ
ಆಯ್ತಾ, ನಮ್ಮಂತವ್ರಿಗೆಲ್ಲ ಇಷ್ಟೆಲ್ಲ ಮಾಡೋದ್ ಕಷ್ಟ ಇದೆ, ಮಾಡೋದ್ ಕಷ್ಟ ಇದೆ, ಆದ್ರೂ ಪ್ರಯತ್ನ ಇಲ್ಲದೇನೆ ಸುಮ್ಮನೆ ಕೂಡಬಾರ್ದು. ಆಯ್ತಾ, ಹಾಗಾಗಿ ಅದೇ ಒಂದು ಹೇಳುತ್ತೆ, ಒಂದು ಸುಭಾಷಿತ ಹೇಳುತ್ತಾರಲ್ಲ, ಮನವ ಶೋಧಿಸಬೇಕು ನಿತ್ಯ ಅಂತ ಹೇಳುವ ಅದೇ ಸುಭಾಷಿತವು ಒಂದು ಹೇಳುತ್ತಲ್ಲ, ಗಚ್ಚನ್ ಪಿಪೀಲಿಕೋ ಯಾತಿ ಯೋಜನಾನಾಂ ಶತೈರಪಿ ಅಗಚ್ಚನ್ ವೈನತೆಯೋಪಿ ಪದಮೇಕಂ ನ ಗಚ್ಚತಿ ಅಲ್ವಾ. ಹದ್ದು ಭಾರಿ ಅಹಂಕಾರ, ಅದಕ್ಕೆ ಭಾರಿ ವೇಗವಾಗಿ ನಾನು ಹಾರಿಬಿಡುತ್ತೇನೆ ಅಂತ. ಅದು ಕೂತಲ್ಲೇ ಕೂತಿದೆ ಪಾಪ, ಇರುವೆ ನಿಧಾನವಾಗಿ ಹೋಗ್ತಾ ಇದೆ, ನಿಧಾನವಾಗಿ ಹೋಗಿ ಹೋಗಿ ಅದು ಗುರಿ ಮುಟ್ಟಿತು, ಏನು ಪ್ರಯತ್ನ ಮಾಡಿದ ಹದ್ದು ಅಲ್ಲೇ ಕೂಡಿತು. ಪ್ರಯತ್ನವಾದರೂ ನಿಧಾನಕ್ಕಾದರೂ ನಾವು ಪ್ರಯತ್ನವನ್ನು ಮಾಡಬೇಕೇ ವಿನಃ ಪ್ರಯತ್ನ ಮಾಡದೇ ಇದ್ದರೆ ನಮಗೆ ಫಲ ಸಿಗೋದಿಲ್ಲ, ಅದು ಖಂಡಿತ. ಹಾಗಾಗಿ ಒಂದೊಂದು ಜನ್ಮದಲ್ಲಿ ಒಂದೊಂದನ್ನ ಅಳವಡಿಸ್ಕೊಂಡ್ರೂ ಸಾಕು, ಗಟ್ಟಿಯಾಗಿ ಸಾಧನೆ ಮಾಡಿಕೊಳ್ಳಬಹುದು. ಇದೆಲ್ಲ ಅಪರೋಕ್ಷ ಜ್ಞಾನಿಗಳ ಲಕ್ಷಣ, ಜೊತೆಗೆ ಅಪರೋಕ್ಷ ಜ್ಞಾನದ ಉಪಾಯಗಳು ಕೂಡ ಆಗಿದ್ದಾವೆ. ಸರಿನಾ? ಹೇಳಿದಲ್ಲ ಇವಾಗ ಹೇತು ಗರ್ಭ ಅಂತ ಹೇಳಿದ್ರೆ, ಈಗ ಅನಭಿಸ್ನೇಹ ಅನ್ನೋ ಮೂಲ ಶಬ್ದಕ್ಕೆ ಏನರ್ಥ? ಸ್ನೇಹವನ್ನ ಬಿಟ್ಟವ ಅಂತ ಅರ್ಥ ಅಲ್ವಾ ಇದರ್ಥ. ಆದರೆ ಇದು ಅನಭಿಸ್ನೇಹ ಅನ್ನುವ ಪದ ಅದು ಹೇತು ಗರ್ಭ ಅಂದ್ರೆ ವೀತರಾಗ ಭಯ ಕ್ರೋಧ. ಏನ್ ಹಿಂದಿನ ಶ್ಲೋಕದಲ್ಲಿ ನಾವು ಕೇಳಿದ್ವಲ್ಲ, ರಾಗ ಭಯ ಕ್ರೋಧ ಇವುಗಳನ್ನೆಲ್ಲ ಬಿಡಬೇಕು. ಬಿಡೋದಕ್ಕೆ ಏನಪ್ಪ ಕಾರಣ? ಆ ಕಾರಣವನ್ನ ಸೇರಿಸಿಕೊಂಡು ಬಂದ ಪದ ಇದು ಅನಭಿಸ್ನೇಹ. ಆ ರಾಗ ಭಯ ಕ್ರೋಧಗಳು ಹೋಗಬೇಕು ಅಂತಾದ್ರೆ ಸ್ನೇಹವನ್ನ ಬಿಡಬೇಕು. ಆ ಸ್ನೇಹದ ಬಿಡುವಿಕೆಯೇ ಅದಕ್ಕೆ ಕಾರಣ. ಇದು ಹೇತು ಗರ್ಭ ಅಂದ್ರೆ ಕಾರಣವನ್ನ ತನ್ನಲ್ಲಿ ಸೇರಿಸಿಕೊಂಡದ್ದು. ಅದಕ್ಕೆಲ್ಲ ವಿವೃತಿ ಸ್ಪಷ್ಟವಾಗಿ ಬರೀತಾರೆ ನೋಡ್ರಿ, ಯಹ ಸರ್ವತ್ರ ಅನಭಿಸ್ನೇಹತ್ವಾತ್ ಸ್ನೇಹತ್ವಾ ಅಲ್ವಾ, ಸ್ನೇಹತ್ವಾತ್ ಅಲ್ಲೇ ಅದೇ ಕಾರಣ. ಸ್ನೇಹತ್ವಾತ್ ಪಂಚಮ್ಯಂತ ಯಾವತ್ತೂ ಕೂಡ ಪಂಚಮ್ಯಂತವಾಗಿರುತ್ತೆ ಕಾರಣವಾದದ್ದು. ಪರ್ವತಃ ವನ್ಯಮಾನ್ ಧೂಮಾತ್ ಪಂಚಮ್ಯಂತವಾದ ಪದ ಅದು. ಕಾರಣ ಪರ್ವತದಲ್ಲಿ ವನ್ನಿ ಇದೆ, ಯಾಕೆ? ಧೂಮಾತ್ ಧೂಮ ಇರುವುದರಿಂದ. ನಮ್ಮಲ್ಲಿ ವೀತರ ಎಲ್ಲ ನಾವು ರಾಗ ಭಯ ಕ್ರೋಧ ಎಲ್ಲವನ್ನು ಕೂಡ ನಾನು ಕಳ್ಕೊಂಡಿದ್ದೇನೆ, ಯಾಕೆ? ನನಗೆ ಸ್ನೇಹ ಇಲ್ಲದೆ ಇರೋದ್ರಿಂದ, ಸರ್ವತ್ರ ಸ್ನೇಹ ಇಲ್ಲದೆ ಇರೋದ್ರಿಂದ ನಾನು ಬರೋ ರಾಗ ಭಯ ಕ್ರೋಧಗಳನ್ನ ಕಳ್ಕೊಂಡಿದ್ದೇನೆ. ಹಾಗಾಗಿ ಅನಭಿಸ್ನೇಹ ಅನ್ನುವ ಪದ ಅದು ಹೇತುವನ್ನ ಒಳಗೊಂಡ ಪದ, ಕಾರಣತ್ವವನ್ನ ಸೇರಿಸಿಕೊಂಡು ಇರುವ ಪದ, ಅದನ್ನೇ ಹೇತು ಗರ್ಭ ಅಂತ ಕರೀತಾರೆ. ಮೊದಲು ನೋಡ್ರಿ, ಇಲ್ಲಿ ವೀತರಾಗ ಭಯ ಕ್ರೋಧತ್ವಂ ಕೇನ ಹೇತು ನಾಭವತಿ ಅಲ್ವಾ. ಇವೆಲ್ಲ ನಮ್ಮಿಂದ ಹೋಗಬೇಕು ಅಂದ್ರೆ ಯಾವ ಕಾರಣದಿಂದ ಹೋಗುತ್ತೆ ಅಂದ್ರೆ ಆ ಕಾರಣವನ್ನೇ ತಿಳಿಸ್ಕೊಡ್ತಾ ಇದೆ ಅನಭಿಸ್ನೇಹ ಅನ್ನುವ ಪದ. ಅದ ಕಾರಣವನ್ನ ತನ್ನ ಒಳಗೆ ಇಟ್ಟುಕೊಂಡು ಬಂದ ಪದ ಅಂತ ಅರ್ಥ ಅದಕ್ಕೆ ಹೇತು ಗರ್ಭ ಅಂದ್ರೆ. ಅದಕ್ಕೆ ಉಪಾಯ ಏನು? ಕಾರಣ ಇವೆಲ್ಲ ಹೋಗಬೇಕು ಅಂದ್ರೆ ಏನು ಕಾರಣ ಅಂದ್ರೆ ನೀವು ಸರ್ವತ್ರ ಸ್ನೇಹವನ್ನ ಬಿಡ್ರಿ. ಇದನ್ನೇ ಭಾಗವತ ಹೇಳಿದ್ದಲ್ವಾ, ಸರ್ವತ್ರ ಸ್ನೇಹ ಬಿಡಬೇಕು ಅಂತ ಹೇಳಿದ್ರೆ ದೈಹಿಕವಾಗಿ ಸಂಬಂಧವನ್ನು ಬಿಡೋದಲ್ಲ, ಮನಸಃ ಅಸಂಗಂ ಅಂತಂತು ಏಕಾದಶ ಸ್ಕಂದದಲ್ಲಿ. ದೈಹಿಕವಾಗಿ ಬಿಟ್ಟರು ಮಾನಸಿಕವಾಗಿ ಇಟ್ಟುಕೊಂಡ್ರೆ ಉಪಯೋಗ ಇಲ್ಲ. ದೈಹಿಕವಾಗಿ ಸಂಪರ್ಕ ಸ್ನೇಹವನ್ನು ಇಟ್ಟುಕೊಂಡ್ರು ಮಾನಸಿಕವಾಗಿ ತ್ಯಾಗ ಮಾಡಿದರೆ ಅದು ಉಪಾಯ ಆಗತ್ತೆ. ಇದೆಲ್ಲ ಆಂತರ್ಯಗಳನ್ನು ತಿಳ್ಕೊಳ್ಬೇಕು. ಸರಿ, ಇನ್ನೇನಾದ್ರು ಸಂಶಯ ಇದೆಯಾ? ಕೇಳಿ, ಓದ ಸೋಕದ ಆಚಾರ್ಯ ಸುಖೇಶು ವಿಗಿದ ಸ್ಪೃಗಃ ಅಂತ ಹೇಳಿದ್ರೆ ಇಲ್ಲಿ ಬಂದು ಸರ್ವತ್ರ ಅನಭಿಸ್ನೇಹ ಏನ್ ವಿದ್ಯಾಸ? ಅಲ್ಲಿ ಅಲ್ಲಿ ಒಂದ್ಲಿ ಹೇಳ್ತಾರೆ, ಇಲ್ಲಿ ಎಲ್ಲಾದ್ಲಿ ಹೇಳ್ತಾರೆ, ಹಂಗೆ ಏನ್ ವಿದ್ಯಾಸ? ಸುಖೇಶು, ಸುಖೇಶು ಅಂದ್ರೆ ವಿಷಯ ಪದಾರ್ಥೇಶು ಅಂತ ಅರ್ಥ. ಎಲ್ಲಾ ವಿಷಯ ಪದಾರ್ಥಗಳಲ್ಲಿ ನಾವು ಸ್ನೇಹವನ್ನ ಬಿಡಬೇಕು ಆಯ್ತಾ, ಅವುಗಳಲ್ಲಿ ಇಚ್ಛೆಯನ್ನ ಇಟ್ಕೊಳ್ಬಾರದು ಆಯ್ತಾ. ಅದಕ್ಕೆ ಏನ್ ಕಾರಣ? ಮತ್ತೆ ಆಮೇಲೆ ಉತ್ತರಾರ್ಧದಲ್ಲಿ ಹೇಳಿದ್ರು ವೀತರಾಗ ಭಯ ಕ್ರೋಧಾಹ ಅಂತ ಅಲ್ವಾ. ಇಲ್ಲಿ ಎರಡು ಅಂಶಗಳನ್ನ ಇಟ್ಕೊಳ್ಬೇಕು ನಾವು. ಒಂದು ಹಿಂದಿನ ಶ್ಲೋಕ ಅಲ್ಲ, ಅದರ ಹಿಂದಿನ ಶ್ಲೋಕದಲ್ಲಿ ಕಾಮಾನ್ ಪ್ರಜಹಾತಿ
ಅಲ್ಲಿ ಉಪಲಕ್ಷಣತೆಯ ಉಳಿದದ್ದನ್ನು ಇಟ್ಕೊಳ್ಬೇಕು ಅಂತ ಹೇಳಿದ್ರು. ಆ ಉಪಲಕ್ಷಣತೆಯ ಉಳಿದದ್ದನ್ನು ಇಟ್ಕೊಳ್ಬೇಕು ಅಂತ ಹೇಳಿದಾಗ ಅಲ್ಲಿ ಏನದು, ಕ್ರೋಧಾದಿಗಳು ಹೇಗೆ ನಮ್ಮಿಂದ ದೂರ ಆಗ್ತವೆ, ಅವುಗಳನ್ನು ಬಿಡೋ ಕ್ರಮ ಹೇಗೆ, ಅದಕ್ಕೆ ಪ್ರತಿಯೊಂದನ್ನು ಎಳೆ ಎಳೆಯಾಗಿ ಬಿಡಿಸ್ಕೊಡ್ತಾ ಇದ್ದಾನೆ ಕೃಷ್ಣ ಮುಂದಿನ ಶ್ಲೋಕಗಳಲ್ಲಿ ಅಲ್ವಾ. ಒಂದು ಕಾಮವನ್ನ ಬಿಡೋದು ಹೇಗೆ ಅಂತ ಹೇಳ್ತಾ ಇದ್ದಾನೆ ಈ ಶ್ಲೋಕದಲ್ಲಿ, ಕ್ರೋಧವನ್ನ ಬಿಡ್ಲಿಕ್ಕೆ ಕಾರಣವನ್ನು ತಿಳಿಸ್ಕೊಡ್ತಾ ಇದ್ದಾನೆ ಅಲ್ವಾ. ಮುಂದಿನ ಶ್ಲೋಕದಲ್ಲಿ ಇನ್ನೊಂದು ವಿಶೇಷವನ್ನು ಹೇಳ್ತಾನೆ. ಹೀಗೆ ಒಂದೊಂದು ಅಂಶವನ್ನು ಒಂದೊಂದು ಶ್ಲೋಕದಲ್ಲಿ ಕ್ರಮೇಣ ತಿಳಿಸ್ಕೊಡ್ತಾ ಇದ್ದಾನೆ ಅಂತ ಅರ್ಥ. ಸರ್ವತ್ರ ಅಂದ್ರೆ ಎಲ್ಲ, ಸರ್ವತ್ರ ಅಂದ್ರೆ ಏನರ್ಥ? ಅದೇ ಸರ್ವತ್ರ ಅಂತ ಹೇಳಿದ್ರೆ ಹೇಳಿದ್ನಲ್ಲ ಈಗ, ಸರ್ವತ್ರ ಅಂದ್ರೆ ಎಲ್ಲಾ ಕಡೆ ಅಂತ ಹೇಳಿದ್ರೆ ಕೆಲವೊಂದು ಕಡೆ ಅರ್ಥ ಸಂಕೋಚ ಮಾಡಿಕೊಳ್ಬೇಕಾಗತ್ತೆ. ಸರ್ವತ್ರ ಅಂತ ಹೇಳಿದ್ರೆ ಬಂಧುಗಳಲ್ಲಿಯೂ ಸಜ್ಜನರಲ್ಲಿಯೂ ನಾವು ಸ್ನೇಹವನ್ನ ಬಿಡೋದು ತಪ್ಪಾಗತ್ತೆ. ಸಜ್ಜನರಲ್ಲಿ ಸ್ನೇಹವನ್ನ ಇಟ್ಕೊಳ್ಬೇಕು, ದುರ್ಜನರಲ್ಲಿ ಸ್ನೇಹವನ್ನ ಬಿಡಬೇಕು. ಸರ್ವತ್ರ ಅನ್ನೋ ಶಬ್ದಕ್ಕೆ ಹಾಗರ್ಥ. ಆ ಸರ್ವತ್ರ ಅನ್ನೋ ಶಬ್ದಕ್ಕೆ ಸ್ವಲ್ಪ ಅರ್ಥ ಸಂಕೋಚ ಮಾಡಬೇಕಾಗತ್ತೆ. ಆಯ್ತು ಸರ್. ಹಾ ಸರಿ, ಮುಂದಕ್ಕೆ ಹೋಗೋಣವಾ? ಯದಾ ಸಂಹರತೆ ಚಾಯಂ ಕೂರ್ಮೋಂಗಾನೀವ ಸರ್ವಶಃ ಇಂದ್ರಿಯಾಣೀಂದ್ರಿಯಾರ್ಥೇಭ್ಯಃ ತಸ್ಯ ಪ್ರಜ್ಞಾ ಪ್ರತಿಷ್ಠಿತಾ ಯದಾ ಸಂಹರತೆ ಚಾಯಂ ಕೂರ್ಮೋಂಗಾನೀವ ಸರ್ವಶಃ ತಸ್ಯ ಪ್ರಜ್ಞಾ ಪ್ರತಿಷ್ಠಿತಾ ಹೇಳಿ ಒಮ್ಮೆ. ಸರಿ, ಯದಾ ಸಂಹರತೆ ಚ ಅಯಂ ಕೂರ್ಮಃ ಅಂಗಾನಿ ಇವ ಸರ್ವಶಃ ಇಂದ್ರಿಯಾಣಿ ಇಂದ್ರಿಯಾರ್ಥೇಭ್ಯಃ ತಸ್ಯ ಪ್ರಜ್ಞಾ ಪ್ರತಿಷ್ಠಿತಾ. ಅಯಂ ಯದಾ ಸಂಹರತೆ, ಅಯಂ ನಾಮ ಜ್ಞಾನಿ ಇತ್ಯರ್ಥಃ, ಅಪರೋಕ್ಷ ಜ್ಞಾನಿಯೋ ಜ್ಞಾನಿ. ಅಯಂ ಕೂರ್ಮಃ ಅಂಗಾನಿ ಇವ ಸರ್ವಶಃ ಯದಾ ಸಂಹರತೆ, ಯಾವ ಜ್ಞಾನಿಯು ಕೂರ್ಮ ಅಂದರೆ ಆಮೆ, ಆಯ್ತಾ, ಗೊತ್ತೇ ಇದೆ ನಮಗೆ, ಹೋಗ್ತಾ ಇರುತ್ತೆ. ಏನಾದರೂ ಅಪಾಯ ಬಂತು ಅಂದ್ರೆ ತನ್ನ ನಾಲ್ಕು ಕಾಲುಗಳನ್ನ ಮುಖವನ್ನ ಎಲ್ಲವನ್ನು ಕೂಡ ತನ್ನ ಒಳಗೆ ಸೆಳ್ಕೊಂಡ್ಬಿಡುತ್ತೆ, ಆಯ್ತಾ. ಕೂರ್ಮಃ ಸರ್ವಶಃ ಅಂಗಾನಿ ಅಂದ್ರೆ ಸರ್ವಶಃ ಅಂದ್ರೆ ಸರ್ವ ಪ್ರಕಾರೇಣ ಇತ್ಯರ್ಥ, ಎಲ್ಲಾ ಪ್ರಕಾರಗಳಲ್ಲಿಯೂ ಕೂಡ ಅನಾಯಾಸವಾಗಿ ಕೂರ್ಮಃ ಆಮೆಯು ಸಂಹರತೆ, ಎಲ್ಲವನ್ನು ಕೂಡ ತನ್ನ ಒಳಗೆ ಸೆಳೆದುಕೊಂಡು ಬಿಡುತ್ತೋ. ಅದರಂತೆ ಇಂದ್ರಿಯಾಣಿ ಇಂದ್ರಿಯಾರ್ಥೇಭ್ಯ, ಎಲ್ಲಾ ಇಂದ್ರಿಯಗಳನ್ನ ಇಂದ್ರಿಯ ಅರ್ಥೇಭ್ಯ, ಇಂದ್ರಿಯಕ್ಕೆ ಯಾವ ಯಾವ ವಿಷಯ ಪದಾರ್ಥಗಳಿದ್ದಾವಲ್ಲ ಅಲ್ವಾ, ಪಂಚಕರ್ಮೇಂದ್ರಿಯಗಳು ಚಕ್ಷುಸ್ಸು ನಾಸಿಕ ಆಯ್ತಾ ಜಿಹ್ವಾ ಘ್ರಾಣ ತ್ವಕ್, ಒಂದೊಂದು ಇಂದ್ರಿಯಗಳಿಗೂ ಒಂದೊಂದು ವಿಷಯ ಪದಾರ್ಥಗಳಿದ್ದಾವೆ. ಚಕ್ಷುರಿಂದ್ರಿಯಕ್ಕೆ ರೂಪ ವಿಷಯ, ತ್ವಗಿಂದ್ರಿಯಕ್ಕೆ ಸ್ಪರ್ಶ ವಿಷಯ, ಜಿಹ್ವಾ ನಾಲಿಗೆಗೆ ರಸ ವಿಷಯ, ಶ್ರವಣೇಂದ್ರಿಯಕ್ಕೆ ಶಬ್ದ ವಿಷಯ, ಇನ್ಯಾವುದು ಉಳ್ಕೊಳ್ತು, ಗಂಧ ನಾಸಿಕ ಅದಕ್ಕೆ ಗಂಧ ವಿಷಯ, ಘ್ರಾಣ ಘ್ರಾಣೇಂದ್ರಿಯಕ್ಕೆ ಗಂಧವು ವಿಷಯ. ಹೀಗೆ ಎಲ್ಲ ವಿಷಯ ಪದಾರ್ಥಗಳ ಕಡೆಗೆ ನಮ್ಮ ಇಂದ್ರಿಯಗಳು ಹೋದಾಗ ಆ ಇಂದ್ರಿಯಗಳನ್ನು ಕೂಡ ನಾವು ಸಂಹಾರ ಮಾಡಿಕೊಳ್ಬೇಕು ಅಂದ್ರೆ ಅವುಗಳಿಂದ ಹಿಂತೆಗೆದುಕೊಳ್ಳಬೇಕು. ಯಾವಾಗ ಹಿಂತೆಗೆದುಕೊಳ್ತಾನೆಯೋ ಇಂದ್ರಿಯಾಣಿ ಇಂದ್ರಿಯಾರ್ಥೇಭ್ಯ, ಅಲ್ಲೂ ಕೂಡ ಯದಾ ಸಂಹರತೆ, ಅಲ್ಲೂ ಕೂಡ ನಾವು ಅನ್ವಯವನ್ನು ಇಟ್ಕೊಳ್ಬೇಕು. ಯದಾ ಜ್ಞಾನಿ ಇಂದ್ರಿಯಾಣಿ ಇಂದ್ರಿಯಾರ್ಥೇಭ್ಯ ಉಪಸಂಹರತೆ, ಸಂಹರತೆ ಅಂದ್ರೆ ಉಪಸಂಹರತೆ, ಯಾವಾಗ ಆ ಇಂದ್ರಿಯ ಪದಾರ್ಥಗಳನ್ನ ಅಪಾಯ ಬಂದಾಗ, ಲೋಕದಲ್ಲಿ ನೋಡ್ತಾ ಇರ್ತೇವೆ ನಾವು, ಲೋಕದಲ್ಲಿ ನಮ್ಮ ದೃಷ್ಟಿ ನೆಟ್ಟಿದೆ ಹೌದಾ, ಆದರೆ ಅಪಾಯ ಬಂದ್ರೆ ಓ ಇದನ್ನ ನೋಡಿದ್ರೆ ನಮಗೆ ಅಪಾಯ ಇದೆ ಅಂತಾದಾಗ ನಮ್ಮ ಆ ಚಕ್ಷುರಿಂದ್ರಿಯವನ್ನ ಒಳಗಡೆ ಸೆಳೆದುಕೊಳ್ಬೇಕು. ಕಣ್ಣು ನೋಡು ಹೊರಗಡೆಯಿಂದ ನೋಡ್ತಾ ಇದ್ರು ಕೂಡ
ಒಳಗಣ್ಣು ಮುಚ್ಚಿರಬೇಕು, ಅಂದ್ರೆ ಏನು ನೋಡಿದರೂ ನೋಡದಂತೆ ಇರಬೇಕು, ಆಗ ನಮಗೆ ಕ್ಷೇಮ. ಹೌದೋ ಇಲ್ಲೋ? ನೋಡಬಾರದನ್ನ ನೋಡುವಿಕೆ, ಕೇಳಬಾರದನ್ನ ಕೇಳುವಿಕೆ, ತಿನ್ನಬಾರದನ್ನ ತಿನ್ನುವಿಕೆ, ಎಲ್ಲವೂ ಸೇರ್ಕೊಳ್ತಾವೆ. ಹೌದಾ? ಆದ್ದರಿಂದ ಇವೆಲ್ಲವೂ ಕೂಡ ಕೂರ್ಮ ತನ್ನ ಅಂಗಾನಿ ಅವಯವಗಳನ್ನ ಯಥಾ ಉಪಸಂಹರತೆ, ಅಪಾಯ ಬಂದಾಗ ಹೇಗೆ ತನ್ನ ಒಳಗೆ ಸೆಳೆದುಕೊಳ್ಳುತ್ತೋ ಅದರಂತೆ ಜ್ಞಾನಿಯಾದವನು ಕೂಡ ಅಪಾಯ ಬಂದಾಗ ತನ್ನ ಅವಯವಗಳನ್ನ ಒಳಗಡೆ ಸೆಳೆದುಕೊಳ್ಳಬೇಕು. ಇವೆಲ್ಲ ಹೇಳ್ತಾ ಇದ್ದಾರೆ, ಪ್ರಯತ್ನ ಮಾಡಬೇಕು. ಎಲ್ಲ ಮಾಡೋದು ಅವ್ರ ಕೈ ಕೆಲಸ ಅಂತ ಹೇಳಿ ನಾವು ಸುಮ್ಮನೆ ಕೂತು ಬಿಟ್ರೆ ಏನ್, ಹಸಿವಾಗಿದೆ, ತಟ್ಟೆ ಮೇಲೆ ಅನ್ನ ಹಾಕಿದ್ದಾರೆ, ಹಸಿವಾಗಿದೆ, ಹೊಟ್ಟೆ ತುಂಬಬೇಕು, ಇಲ್ಲ ತತ್ವಾಭಿಮಾನಿ ದೇವತೆಗಳು ತಿನ್ನಿಸ್ಲಿ, ಹೊಟ್ಟೆ ತುಂಬುತ್ತಾ? ಪ್ರಯತ್ನ ನಾವು ತಾನೇ ಮಾಡಬೇಕು. ಮಾಡಿಸೋದು ಅವರಾದರೂ ಕೂಡ ಈ ತತ್ವಾಭಿಮಾನಿಗಳ ವಿಷಯದಲ್ಲಿ ಇದೇ ರೀತಿ ಪ್ರಶ್ನೆ ಮಾಡ್ರಿ. ಅಲ್ಲಪ್ಪ, ತತ್ವಾಭಿಮಾನಿಗಳು ದೇವತೆಗಳು ಅಸ್ವತಂತ್ರರಲ್ವಾ? ವಾಯುದೇವರು ಮಾಡಿಸಿದ್ರೆ ಅಟ್ಟೆ ಅವರು ಮಾಡ್ತಾರೆ, ಇಲ್ಲ ಅವರು ಸುಮ್ಮನೆ ಕೂಡ್ಲಿ? ವಾಯುದೇವರು ಸುಮ್ಮನೆ ಕೂಡಬೇಕಾಗತ್ತೆ, ಯಾಕೆ ಸರ್ವೋತ್ತಮನಾದ ಭಗವಂತ ಪ್ರೇರಣೆ ಮಾಡಬೇಕು ಅವರಿಗೆ. ಆದ್ರಿಂದ ಇವೆಲ್ಲ ಲಿಂಕ್ ಇದು. ಅದರಿಂದ ಪ್ರತಿಯೊಬ್ಬರೂ ಪ್ರಯತ್ನ ಮಾಡಲೇಬೇಕು. ನಾವು ಮಾಡುವ ಪ್ರಯತ್ನಕ್ಕೆ ದೇವತೆಗಳ ಸಹಕಾರ ಸಿಕ್ಕಿದರೆ ಕೆಲಸ ಆಗತ್ತೆ, ಇಲ್ಲದೆ ಹೋದ್ರೆ ಆಗೋದಿಲ್ಲ. ಆದ್ರಿಂದ ಯದಾ ಸಂಹರತೆ ಇಂದ್ರಿಯಾಣಿ ಇಂದ್ರಿಯಾರ್ಥೇಭ್ಯ, ಎಲ್ಲ ಇಂದ್ರಿಯಗಳನ್ನ ಆ ವಿಷಯ ಪದಾರ್ಥಗಳ ಕಡೆಯಿಂದ ಯಾರು ತಾನು ಶ್ರಮ ಇಲ್ಲದೆ ವಾಪಸ್ ತೆಗೆದುಕೊಳ್ತಾನೋ. ಕೃಷ್ಣ ಕೂರ್ಮವನ್ನ ದೃಷ್ಟಾಂತ ಕೊಟ್ಟದ್ದು ಇದೇ ಉದ್ದೇಶಕ್ಕೋಸ್ಕರ. ಆ ಕೂರ್ಮ ತನ್ನ ಅವಯವನದ ಒಂದು ಕ್ಷಣ ಅದನ್ನ ಸುಮ್ಮನೆ ಹೀಗೋಗಿ ಬಡೀರಿ, ಅದು ಕೂಡ ಒಳಗೆಳ ಕುಂಬಿಡುತ್ತೆ ಒಂದು ಕ್ಷಣದಲ್ಲಿ, ಏನು ಆಯಾಸ ಪಡೋದಿಲ್ಲ. ಹಾಗೆ ಅನಾಯಾಸವಾಗಿ ಯಾರು ಲೋಕದಿಂದ ತಮ್ಮ ಅವಯವಗಳನ್ನ ಇಂದ್ರಿಯಗಳನ್ನ ಒಳಗಡೆ ಸೆಳೆದುಕೊಳ್ಳುವ ಸಾಮರ್ಥ್ಯವುಳ್ಳವರೋ ಅವರು ಜ್ಞಾನಿಗಳು. ಅದಕ್ಕೆ ರಾಯರು ಸ್ಪಷ್ಟಪಡಿಸ್ತಾರೆ ಕೆಳಗಡೆ, ಜ್ಞಾನಿಗಳಿಗೆ ಅನಾಯಾಸವಾಗಿ ತಮ್ಮ ಇಂದ್ರಿಯಗಳು ಲೋಕದಿಂದ ಬೇರ್ಪಡುತ್ತವೆ, ಜ್ಞಾನಿಗಳಲ್ಲದವರು ಆಯಾಸ ಪಟ್ಟು ಅದನ್ನ ಹಿಂತೆಗೆದುಕೊಳ್ಳಬೇಕಾಗತ್ತೆ. ನಾವು ಕಷ್ಟ ಇದೆ, ಕಷ್ಟ ಇದೆ, ಯಾಕೆ ಅಂದ್ರೆ ಅದು ಹಿಂದೆ ತೆಗೆದುಕೊಳ್ಳೋದು ಕಷ್ಟ ಜ್ಞಾನಿಗಳಲ್ಲದವರಿಗೆ. ಆದ್ರಿಂದ ಆ ಕೂರ್ಮ ಶಬ್ದವನ್ನ ಕೊಟ್ಟದ್ದು ಅದೇ ಉದ್ದೇಶಕ್ಕೋಸ್ಕರ ಅಲ್ವಾ. ಕಿಂಚ ಅಯಂ ನಾಮ ಜ್ಞಾನಿ ಯದಾ ಇಂದ್ರಿಯಾರ್ಥೇಭ್ಯ ಶಬ್ದ ಸ್ಪರ್ಶ ರೂಪ ರಸ ಗಂಧೇಭ್ಯ, ಇವೆಲ್ಲ ಅರ್ಥ ಶಬ್ದಕ್ಕೆ ವಿಷಯಗಳು ಅಂತ ಅರ್ಥ. ಇಂದ್ರಿಯಾರ್ಥೇಭ್ಯ ಇಂದ್ರಿಯ ವಿಷಯೇಭ್ಯ, ಇಂದ್ರಿಯಕ್ಕೆ ಯಾವ್ದಾವ್ದು ವಿಷಯಗಳಿದ್ದಾವೆಯೋ, ಶಬ್ದ ಸ್ಪರ್ಶ ರೂಪ ರಸ ಗಂಧ ಸರ್ವಶಃ ಸರ್ವಾಣಿ ಇಂದ್ರಿಯಾಣಿ ಶ್ರೋತ್ರಾದೀನಿ ಕೂರ್ಮಃ ಕರಚರಣಾದಿ ಅಂಗಾನಿ ಸ್ವಭಾವೇನ ಉಪಸಂಹರತಿ. ಸಂಹರತೆ ಶಬ್ದಕ್ಕೆ ಉಪಸಂಹರತಿ, ಅದು ಸ್ವಾಭಾವಿಕವಾಗಿ ಅದು ತನ್ನ ಒಳಗೆ ಎಳ್ಕೊಂಡ್ಬಿಡತ್ತೆ. ತದ್ವತ್ ಅನಾಯಾಸೇನ, ಆ ಕೂರ್ಮ ಅನಾಯಾಸವಾಗಿ ಹೇಗೆ ತನ್ನ ಅವಯವಗಳನ್ನು ಒಳಗಡೆ ಸೆಳೆದುಕೊಳ್ಳುತ್ತೋ ಅದರಂತೆ ಅನಾಯಾಸೇನ ಉಪಸಂಹರತೆ ತಸ್ಯ ಪ್ರಜ್ಞಾ ಪ್ರತಿಷ್ಠಿತ, ಅವನ ಜ್ಞಾನವು ಸ್ಥಿರವಾಗಿರುತ್ತೆ, ಅವನನ್ನೇ ಅಪರೋಕ್ಷ ಜ್ಞಾನಿ ಅಂತ ಕರಿತೇವೆ. ಅಪರೋಕ್ಷ ಜ್ಞಾನಿಗಳು ಹೀಗಿರ್ತಾರೆ, ಲೋಕದಲ್ಲಿ ಸಂಚಾರ ಮಾಡ್ತಾ ಇರ್ತಾರೆ, ಅವ್ರೇನಾದ್ರೂ ಅಲ್ಲಿ ಅಪಾಯ ಕಂಡಿತೋ ಜಾಗ ಖಾಲಿ ಮಾಡಿಬಿಡ್ತಾರೆ. ಏನೋ ನೋಡಬಾರದನ್ನ ನೋಡ್ತಾ ಇದ್ದೇವೆ ಅಂತಾದ್ರೆ ಈಗ ನಾವು ಹಾಗಲ್ಲ, ದುರುಗುಟ್ಕೊಂಡು ಅದನ್ನೇ ನೋಡ್ತಾ ಇರ್ತೇವೆ, ಅದು ಅಪಾಯ ಅದರಿಂದ ಗೊತ್ತಿದೆ ನಮಗೆ, ಆದ್ರೂ ಅಲ್ಲೇ ನಿಂತೆವು, ಅದನ್ನ ವಿಡಿಯೋ ಶೂಟ್ ಮಾಡ್ಕೊಂಡ್ವಿ, ಫೋಟೋ ತಕ್ಕೊಂಡ್ವಿ, ಆಮೇಲೂ ನೋಡೋಣ ಅಂತ ಆಮೇಲೂ ನೋಡ್ತಾ ಇರ್ತೀವಿ. ಆದ್ರೆ ನಮಗೆ ಜ್ಞಾನ ಇಲ್ಲ, ನಮ್ಮ ಪ್ರವೃತ್ತಿಗಳು ಹೀಗೆ. ಆದ್ರೆ ಅಪರೋಕ್ಷ ಜ್ಞಾನಿಗಳು ಹಾಗಲ್ಲ, ಮರುಕ್ಷಣದಲ್ಲಿ ಜಾಗ ಖಾಲಿ ಮಾಡಿಬಿಡ್ತಾರೆ. ಆದ್ರೆ ಅನಾಯಾಸವಾಗಿ ಅವರಿಗೆ ಇಂದ್ರಿಯಗಳು ಲೋಕದಿಂದ ಹೊರಗಡೆ ಹೊರಟೋಗ್ತವೆ, ನಾವು ಪ್ರಯಾಸ ಪಡಬೇಕು. ಜ್ಞಾನಿನಃ ಅದನ್ನೇ ಮುಂದಿನ ವಾಕ್ಯದಲ್ಲಿ ಹೇಳ್ತಾ ಇದ್ದಾರೆ, ಜ್ಞಾನಿನಃ ಜಿಜ್ಞಾಸೋಹೋ ಇವ ಇಂದ್ರಿಯ ಪ್ರತ್ಯಾಹರಣಂ ನ ಯತ್ತ ಸಾಧ್ಯಂ ಕಿಂತು ಅನಾಯಾಸೇನೈವ ಇದು ಜ್ಞಾಪನಾಯ ಕೂರ್ಮೋಂಗಾನೀವ ಇದು ದೃಷ್ಟಾಂತ. ಯಾಕೆ ಕೂರ್ಮೋಂಗಾನಿ ಇವ ಅಂತ ಅದನ್ನ ದೃಷ್ಟಾಂತವಾಗಿ ಯಾಕೆ ಕೊಟ್ಟ ಕೃಷ್ಣ ಅಂತ ಹೇಳಿದ್ರೆ, ಜ್ಞಾನಿಗಳಿಗೆ ಇದು ಕಷ್ಟ ಸಾಧ್ಯ ಅಲ್ಲ. ಯಾರು ಜಿಜ್ಞಾಸುಗಳಿದ್ದಾರೆಯೋ, ಜ್ಞಾನಿಗಳಾಗಿಲ್ಲ ಪಾಪ ಇನ್ನು ಜಿಜ್ಞಾಸೆಗಿದೆ ಅಂಥವರಿಗೆ ಇದು ಕಷ್ಟ ಸಾಧ್ಯ. ಕೂಡಲೇ ಆ ವಿಷಯ ಪದಾರ್ಥಗಳಿಂದ ನಮ್ಮ ಇಂದ್ರಿಯಗಳನ್ನ ನಾವು ಹಿಂತೆಗೆದುಕೊಳ್ಳಿಕ್ ಆಗೋದಿಲ್ಲ, ಬಹಳ ಕಷ್ಟಪಡಬೇಕಾಗತ್ತೆ.
ಆಯ್ತಾ. ಇದು ಅದಕ್ಕೋಸ್ಕರ ಕೃಷ್ಣ ಪರಮಾತ್ಮ ತಾನು ಈ ದೃಷ್ಟಾಂತವನ್ನು ಕೊಟ್ಟಿದ್ದಾನೆ. ಹೌದು 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 ಹೌದು. ಅಂದ್ರೆ ಜ್ಞಾನಿಗಳಿಗೆ ಇದೆಲ್ಲವೂ ಕೂಡ ಸ್ವಭಾವ ಸಿದ್ಧ, ಅವರಿಗೆ ಕೂಡಲೇ ಕೂಡಲೇ ಕೆಲಸಗಳು ಆಗಿಬಿಡುತ್ತವೆ, ನಮಗೆ ಆಗೋದಿಲ್ಲ. ನಾವು ಆ ಹಂತಕ್ಕೆ ಹೋಗಬೇಕು ಅಂತಾದ್ರೆ ಇದನ್ನು ಕ್ರಮೇಣ ಸಾಧನೆ ಮಾಡಬೇಕು ಅಂತ ಅರ್ಥ. ಆದ್ರಿಂದ ಇವೆಲ್ಲ ಜ್ಞಾನದ ಉಪಾಯಗಳು, ನಮಗೆ ಜ್ಞಾನದ ಉಪಾಯಗಳು, ಜ್ಞಾನಿಗಳಿಗೆ ಜ್ಞಾನಿಗಳ ಲಕ್ಷಣ. ಆದ್ರಿಂದ ಇದು ಲಕ್ಷಣವೂ ಹೌದು, ಉಪಾಯವೂ ಹೌದು. ಹೀಗೆ ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ. ಸರಿನಾ, ಈ ಮೂರು ಶ್ಲೋಕದ ಅನುವಾದದೊಂದಿಗೆ ಇವತ್ತಿನ ಪಾಠವನ್ನ ಇಲ್ಲಿ ನಿಲ್ಸ್ಕೊಂಡಿರೋಣಂತೆ. ಸಿಕ್ಕೇ ಸಿಗುತ್ತಲ್ಲ ಅಲ್ಲ, ಯಾಕಂದ್ರೆ ಇದೇ ಮತ್ತೆ ದೃಢಪಡಿಸ್ಕೊಳ್ಳೋದು ಹೇಗೆ ಮನಸ್ಸನ್ನ? ಈಗ ನಾವು ಇದನ್ನ ಆಲೋಚನೆ ಮಾಡ್ತಾ ಇದ್ರೆ ಬೇರೆ ಆಲೋಚನೆ ಮಾಡೋದಿಲ್ಲ ಮನಸ್ಸು. ಹೀಗೆ ಪದೇ ಪದೇ ನಾವು ಇಂತಹ ಆಲೋಚನೆಗಳನ್ನೇ ಮಾಡ್ತಾ ಇದ್ರೆ, ಇವುಗಳನ್ನೇ ನಾವು ಅವಲೋಕನ ಮಾಡ್ತಾ ಇದ್ರೆ, ಆಗ ಮನಸ್ಸು ದೃಢ ಆಗತ್ತೆ. ಓ ಬೇಡಪ್ಪ, ಯಾಕಂದ್ರೆ ಮತ್ತೆ ಮತ್ತೆ ಹುಳಿತಾ ಇರುತ್ತೆ ನಮ್ಮ ಮನಸ್ಸಿನ ಸ್ವಭಾವವೇ ಹಾಗೆ. ಯಾವುದನ್ನ ಬೇಡ ಬೇಡ ಅಂತ ಹತ್ತತ್ತು ಸತಿ ಹೇಳಿದ್ರೆ ಮುಂದಿನ ಸತಿ ಇದನ್ನ ನಾವು ಆ ಕೆಲಸ ಮಾಡ್ಲಿಕ್ಕೆ ಹೋದಾಗ ನಮ್ಮನ್ನ ಎಚ್ಚರಿಸುತ್ತೆ ಮನಸ್ಸು. ಆ ಟ್ರೈನಿಂಗ್ ಕೊಡಬೇಕಷ್ಟೆ ಮನಸ್ಸಿಗೆ. ನಾವು ಹೆಚ್ಚು ಆ ಒಂದು ಟ್ರೈನಿಂಗ್ ಕೊಟ್ಟಾಗ ಅದೇ ರೀತಿಯಲ್ಲೇ ನಮ್ಮ ಮನಸ್ಸು ಪ್ರವೃತ್ತವಾಗುತ್ತೆ. ಹಾಗಾಗಿ ಇವನ್ನೆಲ್ಲ ಹೆಚ್ಚೆಚ್ಚು ಕೇಳ್ತಾ ಇರಬೇಕು. ಅನೇಕ ಬಾರಿ ಕೇಳಿದಾಗ ಅದೇ ನಮ್ಮ ಮನಸ್ಸಿನಲ್ಲಿ ದೃಢವಾಗಿ ನಿಲ್ಲತ್ತೆ. ಬಂದೇ ಬರುತ್ತೆ, ಬಂದೇ ಬರುತ್ತೆ. ಏನಿ ಮನೋದಾರ್ಢ್ಯ ಮುಖ್ಯ ಅಷ್ಟೆ. ಅದಿದ್ರೆ ದೈಹಿಕವಾಗಿ ಶಕ್ತಿ ಬಂದೇ ಬರುತ್ತೆ. ಉದಾಹರಣೆ ಏಕಾದಶಿ ಉಪವಾಸವನ್ನೇ ತೆಗೆದುಕೊಳ್ಳ್ರಿ. ಯಾರು ಭಯ ಭಯ ಪಟ್ಕೊಂಡಿರ್ತಾರೋ ಅವ್ರು ಮಾಡ್ಲಿಕ್ಕೆ ಆಗೋದಿಲ್ಲ. ಮನಸ್ಸಿನ ನಾವು ಟ್ರೈನಿಂಗ್ ಕೊಟ್ಟಿದ್ದೇವೆ, ದೃಢವಾಗಿ ನಿಲ್ಲುತ್ತೆ. ಏಕಾದಶಿ ಉಪವಾಸ ಮಾಡಬಹುದು, ಹೆದರ್ಕೊಂಡ್ರೆ ಮಾಡ್ಲಿಕ್ಕೆ ಆಗಲ್ಲ. ಹಾಗೆ ಅದನ್ನ ಅಭ್ಯಾಸ ಮಾಡಿಸ್ಬೇಕಷ್ಟೆ. ಶ್ರೀ ಹರಿಪ್ರಿಯತಾಂ ಶ್ರೀ ಕೃಷ್ಣಾರ್ಪಣ ಮಸ್ತು. ಹರೇ, ಪಾಠ ಆಗಿದೆ. ನಮಸ್ಕಾರ ಆಚಾರ್ಯ.